ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20 ಆಗಸ್ಟ್ 2024 ಮಂಗಳವಾರ, ಶುಕ್ರೋದಿನಾಮ ಸಂವತ್ಸರ, ದಕ್ಷಿಣಾಯಣೆ, ವರ್ಷ ಋತು, ಶ್ರಾವಣ ಮಾಸೆ, ಕೃಷ್ಣ ಪಕ್ಷದ ಪ್ರಥಮಿ ತಿಥಿ, ಧನಿಷ್ಠಾ ನಕ್ಷತ್ರ, ಅಧಿಗಂಡ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಪ್ರತಿನಿತ್ಯ ಏನಾದರೂ ಒಂದು ಸಂಸ್ಕಾರದ ವಿಚಾರ ಮಾತಾಡ್ತಕ್ಕಂಥ ಮೊದಲು ಈ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕದ ಮುಹೂರ್ತ ಅನ್ನತಕ್ಕಂಥದ್ದನ್ನು ನೋಡೋಣ. ಮುಖ್ಯವಾಗಿ ಬೆಳಿಗ್ಗೆ 6:57 ಬೆಳಿಗ್ಗೆ 7:47 ಮತ್ತು ಬೆಳಿಗ್ಗೆ 8:37 ಬೆಳಿಗ್ಗೆ 9:27 ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡಿ, ತುಂಬ ಜನ ನಮ್ಗೆ ಯಾಕೋ ತುಂಬ ಕಷ್ಟ. ದೇವರು ನಮಗೆ ಮಾತ್ರನೇ ಕಷ್ಟ ಕೊಡ್ತಾನೆ, ಬಡವ್ರಿಗೆ ಮಾತ್ರನೇ ಕಷ್ಟ ಕೊಡ್ತಾನೆ ಅನ್ನತಕ್ಕಂಥ ಮಾತುಗಳನ್ನು ಆಡ್ತಲೇ ಇರ್ತೇವೆ. ಹಾಗೆಲ್ಲ ಏನಿಲ್ಲ ಮಕ್ಕಳೇ, ನಮಗೆ ಇಂತಿಷ್ಟು ನಮಗೆ ತಡ್ಕೊಳ್ಳೋಕ್ಕಾಗಲ್ಲ. ನಮಗೆ ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟೇ ಕಷ್ಟ ಕೊಡ್ತಾನೆ ಭಗವಂತ. ನಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟೇ ಕಷ್ಟ. ನಮಗೊಂದು 10,000 ಸಂಬಳ ಬಂದರೆ 20,000 ಕಮಿಟ್ಮೆಂಟ್, 20,000 ಭಾರ, 20,000 ಹೊರೆ, 20,000 ನೋವು ಡಬಲ್ ಕೊಟ್ಟಿರ್ತಾರೆ. 10 ಮೆಟ್ಟಲಲ್ಲಿರೋನಿಗೆ 10 ಮೆಟ್ಟಲಿನ ಭಾರ ಬಿದ್ದರೆ 10 ಮೆಟ್ಟಲಿನ ಏಟು. 100 ಮೆಟ್ಟಲವನನ್ನು ತಿಳ್ಕೊಂಡು ನೋಡಿ, 1,000 ಮೆಟ್ಟಲಲ್ಲಿ ನಿಂತಿರೋನನ್ನು ಯೋಚನೆ ಮಾಡಿ ನೋಡಿ, ಯೋಚಿಸ್ಲಿಕ್ಕೂ ಆಗುತ್ತಾ? ನಮಗೆ ಒಂದು ಮನೆ, ಒಂದು ಕುಟುಂಬ, ಒಂದು ಬದುಕು, ಒಂದು ಅಕ್ಕ, ಒಂದು ತಂಗಿ, ಒಂದು ಅಮ್ಮ, ಒಂದು ಅಪ್ಪ, ಒಂದು ಹೆಂಡತಿ, ಒಂದು ಮಕ್ಕಳು, ಒಂದು ಮಗು, ಈ ಥರ ನೋಡೋದಕ್ಕೆ ಹೊರೆಯಪ್ಪ ಅಂದು ಬಿಡ್ತಾರೆ. ಯೋಚನೆ ಮಾಡಿ ನೋಡಿ, ಇಡೀ ರಾಜ್ಯದ ಜವಾಬ್ದಾರಿ ತೆಗೆದುಕೊಂಡು ನಿಂತಿರತಕ್ಕಂಥ ಕೆಲವು ಸ್ಥಾಯಿ ಸ್ಥಾನ ಅಧಿಕಾರ, ಗುರುಪಟ್ಟ, ದೊರೆಪಟ್ಟ, ಅಧಿಕಾರ ಪಟ್ಟ, ಅವ್ರ ಕತೆ ಏನಾಗಿರುತ್ತೆ? ಹೇ ಬಿಡಿ ಸ್ವಾಮಿ, ಅವರು ದೊಡ್ಡವರಲ್ಲ, ದೊಡ್ಡವರಂತಲ್ಲ, ಅವರವರ ಸ್ಥಾಯಿಗೆ ತಕ್ಕಂಥ ಮಾನ, ಸನ್ಮಾನ, ಅವಮಾನ ಮೂರು ಬರೆದಿಟ್ಟಿರ್ತಾರೆ. ನಮ್ಮನ್ನು ಅಬ್ಬಬಾದ್ರೆ 4 ಜನ ಮಾತಾಡ್ತಾರೆ ಅಷ್ಟೇ. ನಮ್ಮ ಬಗ್ಗೆ ಮಾತಾಡೋದು, ಹೀಯಾಳಿಸೋದು, ತೆಗಳೋದು, ಹೊಗಳೋದು, ನೋಡೋ ಅವ್ನು ಸ್ಕೂಟರ್ ತಗೊಂಡಿದ್ದಾನಂತೆ, 4 ಜನನೇ ಮಾತಾಡೋದು. ಅವನಿಗೊಂದು ಸ್ಕೂಟರ್ ತಗೊಳ್ಳೋಕ್ಕೂ ಯೋಗ್ಯತೆ ಇಲ್ಲ, 4 ಜನನೇ ಮಾತಾಡೋದು. ಅದೇ ಅವರ ಸ್ಥಾಯಿ ಇದೆಯಲ್ಲ, ದೊಡ್ಡವರಿಗೆ ಅಷ್ಟೇ ಶಕ್ತಿ ಕೊಟ್ಟಿರ್ತಾನೆ. ಅದರ 2ರಷ್ಟು ಅವಮಾನ, 2ರಷ್ಟು ಬಾಧೆ ನಾವು ತಿಳ್ಕೊಳ್ಳೋದೇ ಇಲ್ಲ. ನಮಗೆ ನಮ್ಮ ಸಮಸ್ಯೆಯನ್ನು ಬೂದುಗನ್ನಡಿನಲ್ಲಿ ಈ ರೀತಿ ಹಾಕ್ಕೊಂಡು ನೋಡ್ತಾರೆ, ಬೂದುಗನ್ನಡಿಯಲ್ಲಿ ಹಾಕ್ಕೊಂಡು ನೋಡ್ತಕ್ಕಂಥ ಭಾವ ಅದು ಇರ್ತಕ್ಕಂಥದ್ದು. ನಮಗೆ ನಮ್ಮ ಸಮಸ್ಯೆ ದೊಡ್ಡದು, ಎಲ್ಲರಿಗೂ ಅವರಿಗೆ ಅವರ ಸ್ಥಾಯಿಗೆ ತಕ್ಕಂತೆ ಒಂದು ರೀತಿ. ಹೇಗಂದ್ರೆ 1ನೇ ತರಗತಿ ಓದ್ತಿರೋ ಮಕ್ಕಳಿಗೆ 1ನೇ ತರಗತಿಯ ಜವಾಬ್ದಾರಿ, ಆ ಎಕ್ಸಾಮ್ ಟೆನ್ಷನ್ ಇಟ್ಟಿರ್ತಾರೆ. 5ನೇ ತರಗತಿಗೆ ಬೇರೆ, 7ನೇ ತರಗತಿಗೆ ಬೇರೆ, 10ನೇ ತರಗತಿಗೆ ಬೇರೆ, 12ನೇ ತರಗತಿಗೆ ಬೇರೆ, 20ನೇ ತರಗತಿಗೆ ಬೇರೆ, 15ನೇ ತರಗತಿಗೆ ಬೇರೆ, UPSCಗೆ ಬೇರೆ, ನೀಟಿಗೆ ಬೇರೆ, JEEಗೆ ಬೇರೆ, ಕ್ಯಾಟ್ ಎಕ್ಸಾಮಿಗೆ ಬೇರೆ, CET ಎಕ್ಸಾಮಿಗೆ ಬೇರೆ. ನೀವು ಎಷ್ಟು ಎತ್ತರದ ಉದ್ಯೋಗ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೋತೀರೋ ಅಷ್ಟು ತಯಾರಿ ಮಾಡಬೇಕಲ್ವಾ? ಇನ್ನು ಬೇಡ, ಒಂದು ಪುಟ್ಟ ಮನೆ ಸಾಕು, ಒಂದು ರೂಮು, ಒಂದು ಹಾಲು, ಒಂದು ಕಿಚನ್, ಒಂದು 5-10 ಲಕ್ಷದಲ್ಲಿ ಮುಗಿಸೋರು ಇದ್ದಾರೆ. ಪುಟ್ಟ ಮಣ್ಣಿನ ಮನೆಯೇ ಕಟ್ಕೊಳ್ಳೋ ಅಂಥವ್ರು ಇದ್ದಾರೆ, 5 ಲಕ್ಷದಲ್ಲಿ ಕಟ್ಕೊಂಡಿದ್ದಾನೆ. ನಮ್ಮ ಆಫೀಸ್ನ ಒಂದು ಹುಡುಗ ಗೃಹಪ್ರವೇಶ 5.5 ಲಕ್ಷ ಅಂತ ಒಪ್ಪಿಸಿದ್ದಾರೆ, ಅಲ್ಲೇನು ಹೆಚ್ಚು ಕಡಿಮೆ ಆಗಿ 8 ಲಕ್ಷ ಆಗಿದೆ. ಅವನು ದುಡ್ಡು ತೊಗೊಂಡು ಅವ್ನು ಸರಿಯಾಗಿ ಕಂಪ್ಲೀಟ್ ಮಾಡದೆ ಓಡೋಗ್ಬಿಟ್ಟಿದ್ದಾನೆ. ಮತ್ತೊಂದಷ್ಟು ಖರ್ಚು ಮಾಡಿ 2 ವರ್ಷ ಸಮಯ ತೊಗೊಂಡಿದ್ದಾನೆ, ದುಡ್ಡು ಉಳಿಸಿ ಚೀಟಿ ಹಾಕಿಟ್ಟು ಅಂತೀರ, 8 ಲಕ್ಷದಲ್ಲಿ ಮನೆ ಅಚ್ಚುಕಟ್ಟಾಗಿ ಶೀಟಿನ ಮನೆಯೇ ಹಾಕ್ಕೊಂಡು ಕಟ್ಟಿದ್ದಾನೆ.
ಅವರವರ ಸ್ಥಾಯಿಗೆ 2 ವರ್ಷ ಸಮಯ ತೆಗೆದುಕೊಂಡಿದ್ದಾನೆ ಸಾಕು ಅಂತ. ಅವನಿಗೆ ಅದೇ ದೊಡ್ಡದು, ತನಗೆ ಬರ್ತಿರೋ 20,000 ಸಂಬಳದಲ್ಲಿ ಒಂದಷ್ಟು ಚೀಟಿ ಹಾಕಿಟ್ಕೊಂಡು 5,000 ಹತ್ತು ಸಾವಿರನೋ ಏನೋ ಒಂದು ಮಾಡಿಕೊಂಡು ಇದ್ದಿದ್ದು ಒಂದಷ್ಟು ಒಡವೆ ಅಕ್ಕ ಚಿಕ್ಕಪ್ಪ ದೊಡ್ಡಪ್ಪ ಅಂತೆಲ್ಲ ಕೇಳಿ ಒಂದು 20,000 30,000 ಈ ಥರ ತೊಗೊಂಡು ಪುಟ್ಟ ಮನೆ ಆನಂದವಾಗಿ ಅದ್ಭುತವಾಗಿ ವಿತ್ ವರಾಂಡ ಕಟ್ಟಿದ್ದಾನೆ. ಹ್ಞೂ, ನಮಗೆ ತೃಪ್ತಿ ಇರುತ್ತೋ ಯೋಚನೆ ಮಾಡಿ ನೋಡಿ. ಅಂದರೆ ಅವರವರ ಸ್ಥಾಯಿಗೆ ತಕ್ಕಂಥ ಒಂದು ಕಮಿಟ್ಮೆಂಟ್ ಕೊಟ್ಟಿರ್ತಾನೆ ನಮಗಷ್ಟೇ. ಈಗ ಅವನನ್ನು ಹೋಗ್ಬಿಟ್ಟು ಈ ಸಿ ಇ ಟಿ ಎಕ್ಸಾಮ್ ಥರ, ಯು ಪಿ ಎಸ್ ಸಿ ಎಕ್ಸಾಮ್ ಥರ, ಕೆ ಎಸ್ ಎಕ್ಸಾಮ್ ಥರ, ಐ ಎ ಎಸ್ ಎಕ್ಸಾಮ್ ಥರ, ಐ ಆರ್ ಎಸ್ ಎಕ್ಸಾಮ್ ಥರ ನೀನು ಮಾಡಪ್ಪ ಓದ್ಕೊ ಮಾಡು ಅಂತ ಖಂಡಿತ ಅವನಿಗೆ ಬರೋಲ್ಲ. ಅವನಿಗೆ 100 ಬಾರಿ ಸಿಸ್ಟಮ್ ಹೇಳ್ಕೊಟ್ಟಿದ್ದಾವೆ, ಬಿಲ್ಡಿಂಗ್ ಅಪ್ಲೋಡ್ ಮಾಡೋ, ಈ ಥರ ಮಾಡೋ, ಏನು ಮಾಡಿದರು ಅಲ್ಲೊಂದು ಎಳೆದಾಟ ಮಾಡ್ಕೊಳ್ಳೋದೆ ಅವನು ಪ್ರತಿ ಬಾರಿಯು. ಅವನಿಗೆ ನೀಟಾಗಿ ಬುಕ್ಕಲ್ಲಿ ಬರ್ಕೊಟ್ಬಿಟ್ಟಿದ್ದು ಈ ಕೋಡ್ ಹಾಕ್ಬೇಕು, ಈ ಕೋಡ್ ಹಾಕ್ಬೇಕು, ಈ ಕೋಡ್ ಹಾಕ್ಬೇಕು, ಇದನ್ನ ಮಾಡುವಾಗ ಬಿಲ್ಡಿಂಗಲ್ಲಿ ಮಾಡ್ತಾನೆ. ಅವನ ಸ್ಥಾಯಿ ಅಷ್ಟೇ ಕೊಟ್ಟಿರೋದು, ಅದಕ್ಕೆ ಅವನ ಸಂಬಳವೂ ಅಷ್ಟೇ, ಅವನ ಮನೆಯೂ ಅಷ್ಟೇ, ಅವನ ಆಸೆಯೂ ಅಷ್ಟೇ. ಆದರೂ ನಾವೇನು ಹೇಳ್ತೇವೆ ಗೊತ್ತ, ನಮ್ಗೆ ಇನ್ನೊಂದು ಸ್ವಲ್ಪ ದೊಡ್ಡ ಮನೆ ಇರಬೇಕಿತ್ತು. ನಮ್ಮ ನಮ್ಮ ಸ್ಥಾಯಿ ಯೋಚನೆ ಶಕ್ತಿಗೆ ತಕ್ಕಂಥದ್ದೇ. ನಾವು ಯಾವಾಗಲೂ ಅವ್ರು ದೊಡ್ಡವ್ರು ಸಾರ್, ದೊಡ್ಡವ್ರು ಎಷ್ಟು ತ್ಯಾಗ ಮಾಡಿರ್ತಾರೆ ಗೊತ್ತ, ಆ ದೊಡ್ಡವ್ರು ಆಗಲಿಕ್ಕೆ ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ಅಲ್ಲ, ವಾರಗಟ್ಟಲೆ ಅಲ್ಲ, ವರ್ಷಗಟ್ಟಲೆ. ಈ ಕುಟುಂಬಗುನೇ 2 ವರ್ಷ ತಪಸ್ಸಿನ ಥರ ಉಳಿಸಿದ ದುಡ್ಡಲ್ಲಿ ಏನೋ ಒಂದು ವರ್ಷಕ್ಕೊಂದು ಬೋನಸ್ ಬರುತ್ತೆ, ಏನೋ ಒಂದು ಫೆಸ್ಟಿವಲ್ ಬೋನಸ್ ಅಂತ ಏನೋ ಒಂದು ಸಣ್ಣ ಪುಟ್ಟದ್ದು ಬರುತ್ತೆ, ಅದನ್ನೆಲ್ಲ ಜೋಡಿಸ್ಕೊಂಡು ತಿನ್ನದೆ ಎತ್ತಿಟ್ಟು ಪುಟ್ಟದಾಗಿ ಬದುಕಟ್ಟಿದ್ದಾನೆ 2 ವರ್ಷ. ನೆನ್ಪಿಟ್ಕೊಳ್ಳಿ, ಅದ್ರ ಹಿಂದ್ಗಡೆ ಇನ್ನೂ ಒಂದು 2 ವರ್ಷನೂ ಒಂದಷ್ಟು ದುಡ್ಡು ಸೇರಿಸಿ ಇಟ್ಕೊಂಡಿದ್ದಾನೆ, 1 ಲಕ್ಷ ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು, ಮನೆ ಕಟ್ಟಬೇಕು ಅಂತ. ಇನ್ನು ದೊಡ್ಡ ಸಾಧನೆ ಆಗಬೇಕು ಅಂದರೆ, 80 ಲಕ್ಷದ ಮನೆ ಆಗಬೇಕು ಅಂದರೆ ಕಡಿಮೆ ಅಂದರೂ 15 ವರ್ಷ ಬೇಕು ತೀರಿಸ್ಲಿಕ್ಕೆ. ಕಡಿಮೆ ಕಡಿಮೆ ಎಂದರೂ ತಿಂಗಳಿಗೆ ಲೀಸ್ಟ್ ಅಂದರೂ 80-90,000 ಉಳಿಸಿ ಕಟ್ಟುವಂಥ ಸಾಮರ್ಥ್ಯ ಇರಬೇಕು. 80 ಲಕ್ಷದ ಮನೆ ಕಟ್ಟಬೇಕು ಅಂದರೆ, ಇನ್ನು 8 ಕೋಟಿದ ಮನೆ ಕಟ್ಟಬೇಕಾದ್ರೆ ಯೋಚನೆ ಮಾಡಿ ನೋಡಿ, 80 ಕೋಟಿದ ಸಂಸ್ಥಾನ ಕಟ್ಟಬೇಕು, 800 ಕೋಟಿಯ ಸಾಮ್ರಾಜ್ಯ ಕಟ್ಟಬೇಕು, ಈ 7 ಕೋಟಿ ಜನಗಳ ಹೃದಯ ಗೆದ್ದು ಆ ಅಧಿಕಾರ ಪಟ್ಟ ಪಡಿಬೇಕು ಅಂದರೆ ಕಡಿಮೆ ಅಂದರೂ 30-35 ವರ್ಷಗಳ ಸಾಧನೆ ಇರುತ್ತೆ. ಇನ್ನು ದೇಶದ್ದು ಯೋಚನೆ ಮಾಡಿ ನೋಡಿ, ಅಷ್ಟು ಅವಮಾನ, ಅಷ್ಟು ಬಾಧೆ, ಅಷ್ಟು ಕಲ್ಲೇಟು ನೋಡಿ. ಒಮ್ಮೆ ವಿಶೇಷವಾಗಿ ಈ ವಿಧಿ ಆಟಕ್ಕೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಒಂದು ಮನಸ್ಸು ವಿಶೇಷವಾಗಿ ಭಗವಂತನ ಹತ್ರ ಹೋಯ್ತಂತೆ, ಬ್ರಹ್ಮನ ಹತ್ರ ಮುಖ್ಯವಾಗಿ, ಬ್ರಹ್ಮದೇವ ಕ್ಷಮಿಸ್ಬೇಕು, ನಿಮ್ಮಲ್ಲೊಂದು ಪ್ರಶ್ನೆ ಇದೆ ಅಂತ ಕೇಳ್ತಂತೆ. ಆಯ್ತು ಕೇಳಪ್ಪ. ಅಲ್ಲ, ನಮಗೇನಾದರೂ ಲಂಚ ಕೊಟ್ಟು ನಮ್ಮ ವಿಧಿ ಹಣೆ ಮರವನ್ನು ಬದಲಾಯಿಸ್ಕೊಳ್ಳೋ ಶಕ್ತಿ ಏನಾದರೂ ಇತ್ತು ಅಂದರೆ ಸ್ವಲ್ಪ ತಿಳಿಸ್ಕೊಳ್ಳೋ ಒಂದಷ್ಟು ಲಂಚ ಕೊಟ್ಬಿಟ್ಟು ನಮ್ಮ ವಿಧಿ ಹಣೆ ಮರನ ಚೇಂಜ್ ಮಾಡ್ಕೊಬಿಡ್ತವೆ. ತುಂಬ ಜನಕ್ಕೆ ಅದೊಂದಿದೆ, ನಮ್ಮ ಹಣೆ ಮರ ಹಿಂಗಿದ್ದಿದ್ರೆ ಸರಿ, ಹಂಗಿದ್ದಿದ್ರೆ ಸರಿ, ಆ ರೀತಿ ಆಗಿದ್ರೆ ಸರಿ ಅಂತ. ಅದಕ್ಕೆ ಬ್ರಹ್ಮದೇವ ನಗ್ತಾ ಹೇಳಿದ್ನಂತೆ, ಹಣೆ ಮರನ ಬದಲಾಯಿಸೋ ಆಗಿದ್ದಿದ್ರೆ ಪ್ರಪಂಚದಲ್ಲಿ ಎಲ್ಲರೂ ಎಷ್ಟು ಜನ ಬಡವರಾಗಿರ್ತಿದ್ರು ಅಷ್ಟು ಜನ ಬಡವರಾಗಿರ್ತಿದ್ರೇನೋ. ಪ್ರಪಂಚದಲ್ಲಿ ಸಾವು ನೋವು ದುಃಖ ಅನ್ನೋದು ಬರೀ ಬಡವರಿಗೆ ಬರ್ತಿತ್ತೇನೋ, ಅನಾರೋಗ್ಯ ಅನ್ನೋದು ಬಡವರಿಗೆ, ಅನಾರೋಗ್ಯ ಕೂಡ ಸಾವು ಕೂಡ ಬಡವರಿಗೇನೋ. ಯಾಕಂದ್ರೆ ಶ್ರೀಮಂತನ ಹತ್ರ ದುಡ್ಡಿದೆಯಲ್ಲಪ್ಪ, ಓ ಮನಸ್ಸೇ ಶ್ರೀಮಂತನ ಹತ್ರ ದುಡ್ಡಿದೆಯಲ್ಲ, ಅವನು ಕೊಟ್ಬಿಟ್ಟು ಆಯಸ್ಸನ್ನು ಇನ್ನೊಂದು 20 ವರ್ಷಕ್ಕೆ ಜಾಸ್ತಿ ಹಾಕಿಸ್ಕೊತಿದ್ದ, ಅನಾರೋಗ್ಯ ಬರೆದಿದ್ದಾಗ ಇನ್ನೊಂದು 20 ವರ್ಷಕ್ಕೆ ಮುಂದಕ್ಕೆ ಹಾಕೊತ್ತಿದ್ದ, ಏನೋ ಮಾತಾಡ್ತೀಯ ಅಂತ ಹೇಳಿದ್ರಂತೆ. ನಿಮ್ಮ ನಿಮ್ಮ ಕರ್ಮಕ್ಕೆ ತಕ್ಕಂತ, ಆ ವಿಧಿ ಬರಹಕ್ಕೆ ತಕ್ಕಂತ ಹಣೆ ಬರ ಏನು ಅನ್ನೋದಿದೆಯೋ ಅದನ್ನ ಎಲ್ಲರೂ ಒಪ್ಕೋಬೇಕು. ಅದು ಸಾವು ಅತಿ ಮುಖ್ಯವಾಗಿ ಬ್ರಹ್ಮದೇವ ಹೇಳೋದು. ಪ್ರಪಂಚದಲ್ಲಿ ಶ್ರೀಮಂತರು ಸಾಯ್ತಾನೆ ಇರಲಿಲ್ಲ ಕಣ, ತುಂಬ ಹೆಸರು ಪಡೆದವರು, ತುಂಬ ದೊಡ್ಡ ದೊರೆಮಠದ ಪದವಿ ಪಡೆದವರು, ವಿಧಿನಲ್ಲಿ ಹಣೆ ಬರದಲ್ಲಿ ಲಂಚ ಕೊಟ್ಬಿಟ್ಟು. ಇವಾಗ ನಾವು ಕೇಳ್ತಿರ್ತೀವಲ್ಲ, ಇದೆಲ್ಲ ನೋಡ್ತಿದ್ದೀವಲ್ಲ,
ಬ್ರಹ್ಮನಿಗೂ ಲಂಚ ಕೊಟ್ಬಿಟ್ಟು ಇನ್ನೂ ಒಂದು 10 ವರ್ಷ ನಾನು ಅದೇ ಮಟ್ಟದ ಅಧಿಕಾರ ಪಟ್ಟದಲ್ಲಿ ಇರಬೇಕು ಅಂತ ಎಲ್ಲ ಶ್ರೀಮಂತರು ಮಾಡ್ಕೋಬಿಡ್ತಿದ್ರು. ಇಲ್ಲವೆಲ್ಲ ಆಯಾಯ ವಿಧಿಗೆ ತಕ್ಕಂಥ ಒಂದು ದಿಗ್ಬಂಧನ ನಿಯಮಗಳಿದ್ದಾವೆ, ನೆನಪಲ್ಲಿ ಇಟ್ಕೊಳ್ಳಿ. ಅದರಿಂದ ಇನ್ನೊಬ್ಬರನ್ನ ತುಲನಾತ್ಮಕವಾಗಿ ನೋಡ್ತಾ ನಮ್ಮ ಕಷ್ಟ ಜಾಸ್ತಿ ಅನ್ಕೋಬೇಡಿ. ನಮ್ಮ ಕಷ್ಟ ತುಂಬ ಕಡಿಮೆ, ನಮಗೆ ಅವಮಾನ ತುಂಬ ಕಡಿಮೆ, ನಮಗೆ ಅವಮಾನ ತುಂಬ ಕಡಿಮೆ, ನಮಗೆ ಕಷ್ಟನೂ ತುಂಬ ಕಡಿಮೆ, ಅವ್ರಿಗೆ ಜಾಸ್ತಿ. ಪಕ್ಕದಲ್ಲಿರೋರಿಗೆ ಜಾಸ್ತಿ ನೆನಪಿಟ್ಟುಕೊಳ್ಳಿ. ನಮ್ಮನ್ನು ತೃಪ್ತಿಯಾಗಿಟ್ಟಿದ್ದಾನೆ. ನಾವೊಂದು 25,000 ದುಡಿತಿದ್ದೇವೆ ಅಂದರೆ ಅದಕ್ಕೆ ತಕ್ಕಂತ ಒಂದು ಭಾರ ಇಟ್ಟಿದ್ದಾನೆ ಅಷ್ಟೇ. ಅದರಿಂದ ಇನ್ನೊಬ್ಬರನ್ನ ನೋಡ್ತಾ ನಿಮ್ಮನ್ನು ನೀವು ತೆಗಳ್ತಾ ಬದುಕು ಕಟ್ಟಬೇಡಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತಾಡೋಣ. ಮಾತೃದೈವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬ ಜನಕ್ಕೆ ದಿಗಿಲುಗಳು ಜಾಸ್ತಿ, ಭಯಗಳು ಜಾಸ್ತಿ. ನಾಳೆ ಏನಾಗುತ್ತೆ, ಮುಂದೇನಾಗುತ್ತೆ, ನಿನ್ನೆ ಆಗಿದ್ದು ನಾಳೆನೂ ಆಗ್ಬಿಡುತ್ತಾ, ಎಲ್ಲೋ ಗೊತ್ತಿಲ್ಲದೆಯ ಮನಸ್ಸು ಒಂದು ಅಪವಿತ್ರ ಗೆಳೆತನ, ಅಪವಿತ್ರ ಮೈತ್ರಿ, ಅಪವಿತ್ರ ಸಹವಾಸ, ಅಪವಿತ್ರ ಅಭ್ಯಾಸ, ಏನೋ ಒಂದು ನಮ್ಮಲ್ಲಿ ಎಳ್ಕೊಂಬಂತಂದು ನಿಲ್ಲಿಸ್ಬಿಡುತ್ತೆ. ದಿಗಿಲುಗಳಿಂದಲೇ ಅಪವಿತ್ರ ವ್ಯವಹಾರ ಗೊತ್ತೇ ಇಲ್ಲ, ಅಪವಿತ್ರ ವಿದ್ಯಾಭ್ಯಾಸ ಗೊತ್ತೇ ಇಲ್ಲ. ವೆನ್ ಯು ಆರ್ ಇನ್ ಕನ್ಫ್ಯೂಷನ್ ಸ್ಟೇಟಸ್, ನೀವು ಕನ್ಫ್ಯೂಷನ್ ಆದಾಗ ಈ ರೀತಿಯದ್ದೆಲ್ಲ ನಡೆಯುತ್ತೆ. ತುಂಬ ಸುಲಭೋಪಾಯದ ಒಂದು ಪರಿಹಾರ ಇದೆ. ಮನೆಯಲ್ಲಿ ಸಂತೋಷ ಅನ್ನೋದಿತ್ತು ಅಂದರೆ ಅದೊಂದು ಆನಂದ. ನಿರ್ಧಾರಗಳು ಕರೆಕ್ಟಾಗಿರ್ತವೆ, ವಿಚಾರಿಸ್ತೀವಿ, ಮಾತಾಡ್ತೇವೆ, ಕೇಳ್ತೇವೆ, ನಾನು ಮಾಡ್ತಿರೋದು ಸರಿಯಾ, ನಾನು ಹೋಗ್ತಿರೋದು ಸರಿಯಾ, ನಾನು ನಡ್ಕೊಳ್ತಿರೋದು ಸರಿಯಾ, ಈ ರೀತಿಯ ಭಾವ ಆಗತಕ್ಕಂಥದ್ದು. ಹೌದು, ಯಾವಾಗ ಈ ಸ್ಥಿತ್ಯಂತರಗಳು ಅದಲು ಬದಲಾಗಿ ಬಿಡುತ್ತವೋ ಅಲ್ಲೊಂದು ಎಳೆದಾಟ. ಅದನ್ನು ನಾವು ಒಂದ ವಿಧಿ ಬರಹವನ್ನು ದೂಷಿಸ್ತೇವೆ, ಕರ್ಮವನ್ನು ದೂಷಿಸ್ತೇವೆ, ಹಣೆ ಬರವನ್ನು ದೂಷಿಸ್ತೇವೆ. ಪ್ರತಿ ರಾಶಿಯವರು, ಅದರಲ್ಲೂ ಕೆಲವು ರಾಶಿಯವರಿಗೆ ಯಾವಾಗಲೂ ದಿಗಿಲುಗಳು ಜಾಸ್ತಿ. ಈ ಕರ್ಕಾಟಕ ರಾಶಿ ಎಲ್ರಿಗೂ ಇದೆ, ಅದರಲ್ಲಿ ತುಂಬ ಟಾಪ್ 3 ರಾಶಿಗಳಿದ್ದಾರೆ. ಸದಾ ದಿಗಿಲು ಪಡ್ತಕ್ಕಂಥದ್ದು, ಸ್ವಲ್ಪ ಭಯ ಭಯ ಆತಂಕ ಪಡ್ತಕ್ಕಂಥದ್ದು, ಒಳ್ಳೊಳಗಡೆನೆ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ, ಒಳ್ಳೊಳಗಡೆ ತುಂಬ ಭಯ ಪಡತಕ್ಕಂಥ ಭಾವಾರ್ಥಗಳು ಜಾಸ್ತಿ. ಅಂಥ ಒಂದು ಭಾವಾರ್ಥಗಳಲ್ಲಿ ಟಾಪ್ 3 ರಾಶಿಗಳಿದ್ದಾರೆ. ಇವ್ರು ಸದಾ ಭಯ, ತಾವು ನೆಮ್ಮದಿ ಇರೋಲ್ಲ, ಎದುರುಗಡೆಯವನು ನೆಮ್ಮದಿ ಆಗಿರೋಕ್ಬಿಡಲ್ಲ. ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಇದಾಗ್ಬಿಟ್ರೆ, ಈ ಪಿಂಗಳ ನಾಡಿ ಬಗ್ಗೆನೇ ಯೋಚನೆ. ತುಂಬ ಜನ ಇಳಾನಾಡಿನಲ್ಲಿ ತೇಲಾಡ್ತಿದ್ರೆ ತುಂಬ ಜನ ಈ ಪಿಂಗಳ ನಾಡಿನಲ್ಲಿ ನಾಳೆ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ. ಅದು ಸರಿಯೇನೋ, ಅದು ತಪ್ಪೇನೋ, ಅದು ಹಾಗೇನೋ, ಇದು ಹೀಗೇನೋ, ಹಿಂಗಾಗ್ಬಿಟ್ರೇನೋ, ಈ ಥರದ್ದು ಭಾವಾರ್ಥಗಳಿಂದ ಬೇಯ್ತಾ ಇರ್ತಾರೆ ಮಕ್ಕಳೇ. ಅದನ್ನೇ ಪಿಂಗಳ ನಾಡಿ. ಅದಕ್ಕೆ ಹಿರಿಯರು ಹಿಂದಿನ ಕಾಲದಲ್ಲಿ ಪ್ರತಿ ಸ್ತ್ರೀಗೂ ಇಡ ಪಿಂಗಳ ಕಂಟ್ರೋಲಲ್ಲಿರ್ಲಿಕ್ಕೆ ಒಂದು ಪುಟ್ಟ ಕಾಡಿಗೆ ಹಚ್ಚೋದು ಅಭ್ಯಾಸ ಮಾಡಿಸ್ತಿದ್ರು. ತುಂಬ ಜನಕ್ಕೆ ಗೊತ್ತಿಲ್ಲ, ಕಾಡಿಗೆ ಏನಕ್ಕೆ ಹಚ್ತೀವಿ ಅಂದರೆ ನಿನ್ನೆದು ಇಲ್ಲ, ನಾಳೆದು ಇಲ್ಲ, ಇವೆರಡನ್ನ ಬಿಟ್ಟು ಮಧ್ಯದಲ್ಲಿರುವ ಆ ಸುಮುಖವನ್ನು ನೆನೆಸ್ಕೊಳ್ಳಿ ಅಂತ, ಗಣಪತಿಯನ್ನು ನೆನೆಸ್ಕೊಳ್ಳಿ ಅಂತ. ಅದರಲ್ಲೂ ಸ್ತ್ರೀಯರಿಗೆ ಜಾಸ್ತಿ, ಮುಖ್ಯವಾಗಿ ಈ 12 ರಾಶಿಗಳಲ್ಲಿರ್ತಕ್ಕಂಥ 3 ರಾಶಿ, ಒಂದು ಕಟಕ ರಾಶಿ, ಇನ್ನೊಂದು ಕನ್ಯಾ ರಾಶಿ, ಮೂರನೇದು ಮಕರ ರಾಶಿ. ಟಾಪ್ ಎಲ್ಲರಿಗೂ ಭಯಗಳಿದೆ, ಈ ಟಾಪ್ 3 ರಾಶಿಗಳಿಗೆ ಭಯಗಳು ಜಾಸ್ತಿ. ಏನಾದರೂ ಒಂದು ತಟ್ಟೆಲಿ ತಂದಿಟ್ಕೊಳ್ತಕ್ಕಂಥ ಒಂದು ಭಾವ, ಏನೋ ಒಂದು ತಟ್ಟೆಲಿ ತಂದಿಟ್ಕೊಬಿಡ್ತಾರೆ. ಹಂಗಾಗ್ಬಿಡುತ್ತೆ ಗುರುಜಿ, ಹಂಗಾಗ್ಬಿಡುತ್ತೆ, ನೋಡ್ತಿರ್ತೇನೆ ಅಲ್ವಾ. ಯಾರೋ ಮೊನ್ನೆ ಕೂಡ ಒಂದು ಪುಟ್ಟದಾಗಿ ಏನೋ ಒಂದು ಎಡವಟ್ಟು ಗೆಳತನ, ಒಳ್ಳೇದಾ ಅವ್ರು, ಒಳ್ಳೆಯವರಾ ಅಂತ, ಅವ್ರು ಕೆಟ್ಟವರ ಅಂತ ಹೇಳಿದಾಗ,
ಆ ಗೆಳೆತನವೇ ತಪ್ಪು, ಅದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಇನ್ನೇನು ಬಂತು, ಅದಕ್ಕೆ ಮೀರಿದ ಅಸಹ್ಯ ಅದು. ಆ ವ್ಯಕ್ತಿ ಇಲ್ಲ ಆ ವ್ಯಕ್ತಿ, ಆಲ್ರೆಡಿ ಬದುಕಿದೆ, ನಿಮಗೂ ಒಂದು ಬದುಕಿದೆ. ಈ ಬದುಕಿನಲ್ಲಿ ಇನ್ನೊಂದು ಬದುಕು ಅನರ್ಥದ ಒಂದು ಅಭಿಲಾಷೆಗಳು, ಅದರ ಮೇಲೆ ದಿಗಿಲು, ಅಲ್ಲಾಗ್ತಿರೋದೇ ತಪ್ಪಾದಂತ ಒಂದು ಗೆಳೆತನ. ಹೌದಲ್ವಾ? ಅವರು ಒಳ್ಳೆಯವರಾಗಿದ್ಬಿಡೆ, ತುಂಬಾ ಮೆಸೇಜ್ಗಳು ಬರ್ತಿರುತ್ತೆ, ಬೇಜಾರಾಗುತ್ತೆ, ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೇನೆ, ಅವರು ನನ್ನ ಇಷ್ಟಪಟ್ಟಿದ್ದಾರೆ, ಆದರೆ ಇಬ್ಬರಿಗೂ ಒಂದು ಕುಟುಂಬ ಇದೆ, ಅವರು ಒಳ್ಳೆಯವರ, ಅದೇ ತಪ್ಪು, ಆಲೋಚನೆಯೇ ತಪ್ಪು, ಆ ವ್ಯಕ್ತಿಯಲ್ಲ, ನಾವೇ ತಪ್ಪು, ನಾನೇ ತಪ್ಪು, ಅವರು ಒಳ್ಳೆಯವರ ಅಂತ ಅಂದುಕೊಳ್ಳೋದೇ ತಪ್ಪು. ಅವರು ಒಳ್ಳೆಯವರು ಅಲ್ಲ, ಕೆಟ್ಟವರು ಅಲ್ಲ, ನಾವೇ. ಎಲ್ಲೋ ಒಂದು ತಪ್ಪಾದಂತ ಅವಗಾಹನೆ ನೋಡಿ, ಈ ತರದ ಹೇಳ್ಕೊಂಡು ಹೋಗಿ ಬರುತ್ತೆ ಮಿರಿ ಬರಹ. ಈ ವ್ಯವಹಾರ ಮಾಡಿಬಿಡೋಣ, ಯಾರೋ ಪಕ್ಕದಲ್ಲಿ ಹೋಟೆಲ್ ಮಾಡ್ತಿದ್ದಾರೆ, ಮಾಡಿಬಿಡೋದು, ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಪೆಟ್ಟು ತಿನ್ನೋದು. ದಿಗಿಲುಗಳು ಈ ಭಯದಲ್ಲೇ ಮಾಡಿದಾಗ, ತಯಾರಿ ಇಲ್ಲದೆ, ಸಿದ್ಧತೆ ಇಲ್ಲದೆ, ಇದು ಸರಿಯಾ ತಪ್ಪ ಅಂತ ಆಲೋಚನೆ ಮಾಡದೆ, ಖಂಡಿತ ಆ ಮನೆಯಲ್ಲಿ ಅಸಂತೃಪ್ತಿಗಳ ಛಾಯೆ ಜಾಸ್ತಿ. ಅಸಂತೃಪ್ತಿ, ಅಸಂತೋಷ ಅಂತ ಹೇಳ್ತಾರೆ. ಸೊ ಸದಾ ಈ ದಿಗಿಲುಗಳಿಂದ ಹೊರಗಡೆ ಬರಲಿಕ್ಕೆ, ದಿಗಿಲಾದಾಗ ತಪ್ಪಾದ ಹೆಜ್ಜೆಗಳು ತಗೋಬಿಡ್ತವೆ, ಸರಿಯಾಗಿರತಕ್ಕಂಥದ್ದನ್ನ ಮಾಡೋದಿಲ್ಲ, ಮಾಡಬೇಕು ಅನ್ನೋದನ್ನ ಸರಿಯಾಗಿ ಮಾಡೋದಿಲ್ಲ, ಅಲ್ಲೊಂದು ರಾಂಗ್ ಡಿಸಿಷನ್ ಆಗ್ಬಿಡುತ್ತೆ, ಎಲ್ಲಾರ್ಗು ಆಗ್ಬಿಡುತ್ತೆ. ಸರಿ ತಪ್ಪುಗಳ ವಿವೇಚನೆ ಬಿಟ್ಟು ನಾನು ಮಾಡೋದೇ ಸರಿ ಅಂತಕ್ಕಂಥದ್ದು, ಅದು ಅಸಂತೋಷಕ್ಕೆ, ದಿಗಿಲುಗಳಿಗೆ ದೂಡತಕ್ಕಂಥದ್ದು ಆಗ್ಬಿಡುತ್ತೆ. ಅಂತ ಸಂದರ್ಭಕ್ಕೆ ಒಂದು ಅದ್ಭುತವಾದಂತ ಒಂದು ಪರಿಹಾರ ಹೇಳ್ತಿದ್ದೇನೆ. ಇವತ್ತಿಂದ ಎಲ್ಲರೂ ಮಾಡಿ, ಎಲ್ಲಾ ರಾಶಿ ಮಾಡಿ, ನೀವು ಸಂತೋಷವಾಗಿರ್ಬೇಕು, ಮನೆಯಲ್ಲಿ ಆ ನೆಗೆಟಿವಿಟಿ ಹೋಗ್ಬೇಕು, ಮನಸ್ಸಿನಲ್ಲಿ ಆ ನೆಗೆಟಿವಿಟೀಸ್ ಆಲೋಚನೆಗಳು ಹೋಗ್ಬೇಕು. ನಾನ್ ಸರಿಯಾ, ಅವ್ರು ಸರಿಯಾ, ನಾನ್ ತಪ್ಪ, ಅವ್ರ ತಪ್ಪ, ಕೆಲವೊಂದು ಸಮಯ ಕೆಲವು ನಿರ್ಧಾರಗಳು ನಮ್ಮನ್ನೇ ಕನ್ಫ್ಯೂಷನ್ ಮಾಡಿಡುತ್ತೆ. ಈ ವ್ಯವಹಾರ ಸರಿಯಾ? ನನಗೆ ಎಷ್ಟೋ ಬಾರಿ ನಿಮ್ಮ ಹತ್ರ ಮುಚ್ಚಿಡೋದೇನಿದೆ, ನಾನು ಕುಳಿತ್ಕೊಂಡು ನಿಜವಾಗ್ಲೂ ನಿಮಗೆ ಸರಿ ದಾರಿಗೆ ಗೈಡೆನ್ಸ್ ಮಾಡ್ತಿದ್ದೀನಾ, ಇಲ್ಲ ನಾನು ತಪ್ಪಾಗೇನಾದರೂ ಗೈಡೆನ್ಸ್ ಮಾಡ್ತಿದ್ದೀನೋ? ನನಗೂ ಕೂಡ ದಿಗಿಲುಂಟು, ಭಯ ಉಂಟು, ಇಲ್ಲೋ ತಪ್ಪಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡಿಬಿಟ್ರೆ, ತಪ್ಪಾದ ದಾರಿಗೆ ಕರ್ಕೊಂಡು ಹೋಗ್ಬಿಟ್ರೆ, ನಿಮ್ಮಿಂದ ತಪ್ಪು ಮಾಡಿಸ್ಬಿಟ್ರೆ, ಇದುಂಟು. ಕೆಲವು ಪರಿಹಾರಗಳಿರ್ಬೋದು, ಪೂಜೆಗಳಿರ್ಬೋದು, ವೈದಿಕ ನಿಯಮಗಳಿರ್ಬೋದು, ಅಲ್ಲೊಂದು ಒಂದು ಸಣ್ಣ ದಿಗಿಲು ನನಗೆ ಖಂಡಿತ ಪ್ರತಿ ಸಂಚಿಕೆಗೂ ಇದೆ, ಪ್ರತಿಯೊಬ್ಬರ ಹತ್ರ ಮಾತನಾಡಿ ಆದಮೇಲೆ ಕುಳಿತು ಯೋಚನೆ ಮಾಡ್ತಾರೆ, ಸರಿಯಾದ ಪರಿಹಾರ ಕೊಟ್ಟಿದ್ದೇನಾ, ಪಾಪ ಅವ್ರಿಗೆ ಅದೊಂದು ಆಗಬೇಕು ಅನ್ನತಕ್ಕಂಥದ್ದು. ಹೌದು, ಸೊ ಇಂತಹ ಒಂದು ಯಾವುದೋ ರೀತಿಯ ದಿಗಿಲುಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನ, ಎಕ್ಸಾಮ್ ಬರೆದು ಬಂದಿದ್ದಾನೆ, ಪಾಸ್ ಆಗ್ತೀನೋ ಇಲ್ವೋ, ಮದುವೆ ಫಿಕ್ಸ್ ಮಾಡಿದ್ದಾರೆ, ಈ ಮದುವೆ ಚೆನ್ನಾಗಿ ನಡೆಯುತ್ತೋ ಇಲ್ವೋ, ಹುಡುಗ ಒಳ್ಳೆಯವನಲ್ವೋ ಏನೋ, ಹುಡುಗನ ಮನೆಯವ್ರು ಹೇಗೋ ಏನೋ, ಹುಡುಗ ಕೆಲ್ಸಕ್ಕೆ ಹೋಗೋಕೆ ಬಿಡ್ತಾನೋ ಇಲ್ವೋ, ಇಲ್ಲ ಈ ಹುಡುಗಿ ಓಕೆ ಏನೋ, ನಮ್ಮ ಅತ್ತೆ ಮನೆಯವ್ರು ಹೇಗೆ, ಇಲ್ಲದ ದಿಗಿಲುಗಳನ್ನು ತಂದಿಟ್ಟುಕೊಳ್ಳುವುದು, ಅಲ್ಲೊಂದು ಚರ್ಚೆ ಮಾತುಕತೆ ಸರಿಪಡಿಸ್ಕೋಬೋದು ಮಕ್ಕಳಿಗೆ, ಬಟ್ ಕೆಲವರಿಗೆ ಅದು ಜಾಸ್ತಿ. ಈ ಪಿಂಗಳ, ಈ ಪಿಂಗಳ ನಾಡಿಯ ಪ್ರಭಾವ ಕಾಡಿಗೆ ಅನ್ನತಕ್ಕಂಥದ್ದು, ಅದಕ್ಕೆ ಆಗಾಗೆ ಥರ ಅನ್ಕೋತಾ ಇರಿ, ಇಡಾ ಪಿಂಗಳ, ಇಡಾ ಪಿಂಗಳ ಅಂತ ಹೇಳ್ತಾ ಇರ್ತೀನಿ. ನಿಧಾನವಾಗಿ ನಿಮ್ಮ ಶಕ್ತಿಯ ಪರಿಚಯ ಆಗುತ್ತೆ, ನೀವು ಯಾರು, ನೀವೇನು, ನಿಮ್ಮ ಬಲ ಏನು, ನಿಮ್ಮ ವ್ಯವಸ್ಥೆ ಏನು, ವ್ಯಕ್ತಿತ್ವ ಏನು, ನಿಮ್ಮ ಅರ್ಥ ಏನು, ಆಂತರ್ಯ ಏನು, ಅರ್ಥ ಅನರ್ಥ, ಅಪಾರ್ಥ ಸುವಾರ್ಥ, ಇವೆಲ್ಲವುಗಳನ್ನ ಇದೊಂದು ತುಂಬಾ ಅದ್ಭುತ. ಈ ಇಡಾ ಪಿಂಗಳ ನಾಡಿಯನ್ನ ಪ್ರಚೋದನೆ ಮಾಡ್ತಾ ಇದ್ರೆ ದಟ್ ವಿಲ್ ಬ್ಯಾಲೆನ್ಸಸ್ ಯು. ಒಂದು ದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10 ನಿಮಿಷ, ಸಂಜೆ ಒಂದು 7:30-8 ಗಂಟೆ ಸಂದರ್ಭದಲ್ಲಿ ಮಾಡಿಕೊಂಡು ಇದ್ದಿದ್ದು ಒಳ್ಳೇದು, ಯಾಕೆಂದ್ರೆ ಆಗಲಿ ನಾವೆಲ್ಲ ಮೀಟ್ ಆಗೋದು, ಯಜಮಾನರು, ಹೆಂಡತಿ, ಮಕ್ಕಳು, ಕುಟುಂಬ, ಅಮ್ಮ ಅಪ್ಪ ಎಲ್ಲ ಮನೆಗೆ ಬಂದ್ಮೇಲೆ ನನ್ನ ಮನೆ ನನ್ನ ಕುಟುಂಬ ಅಂತ ಒಂದು ಕೈಗಲ್ಲಿ ತೊಳ್ಕೊಂಡು ಬಂದು ನೀಟಾಗಿ ಕುಳಿತ್ಕೊಂಡು, ಪದ್ಮಾಸನ ಆದರೆ ಪದ್ಮಾಸನ, ಇಲ್ಲ ಎಲ್ ಶೇಪಲ್ಲಿ ಗೋಡೆ ಹೊಡ್ಕೊಂಡು ನಿಧಾನವಾಗಿ ಈ ರೀತಿ ಮಾಡ್ತಕ್ಕಂಥದ್ದು ಮಾಡಿ, ಮನಸ್ಸಿನ ಆ ಅಸಮತೋಲನವನ್ನು ತುಂಬ ಕಡಿಮೆ ಮಾಡ್ತಕ್ಕಂಥದ್ದಾಗುತ್ತೆ. ಅದಿಗಲು ಏನಿದ್ದರೂ ಭಯಪಡುವುದಿಲ್ಲ, ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಅಂತರ್ಶಕ್ತಿ ಇದೆ, ಮನೋಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ, ಚೈತನ್ಯ ಶಕ್ತಿ ಇದೆ, ಸತ್ಯದ ಶಕ್ತಿ ಇದೆ, ಧರ್ಮದ ಶಕ್ತಿ ಇದೆ, ನಾನು ಸೋಲುವುದಿಲ್ಲ, ನಾನು ಕುರುಗುವುದಿಲ್ಲ, ನಾನು ಕಣ್ಣೀರು ಹಾಕುವುದಿಲ್ಲ, ನಾನು ಬಾಧೆ ಪಡುವುದಿಲ್ಲ, ನನ್ನಲ್ಲಿರುವ ಅಷ್ಟೂ ಶಕ್ತಿಯನ್ನು ನನ್ನ ವ್ಯಕ್ತಿತ್ವದ ಮೇಲೆ, ನನ್ನ ಒಂದು
ವೃತ್ತಿಯ ಮೇಲೆ ನನ್ನ ಕುಟುಂಬಕ್ಕೋಸ್ಕರ ನಾನು ನಿಲ್ತೇನೆ, ನಾನಾಗಿ ನಿಲ್ತೇನೆ, ನಾನೊಬ್ಬನೇ ನಿಲ್ತೇನೆ, ನನ್ನಲ್ಲಿ ಅಷ್ಟೂ ಚೈತನ್ಯ ಹೊರಗಡೆ ಬರಲಿ, ಇನ್ಮೇಲೆ ಕಣ್ಣೀರು ಹಾಕಲ್ಲ, ಇನ್ಮೇಲೆ ಸಂಕಟ ಪಡಲ್ಲ, ಇನ್ಮೇಲೆ ಕೊರಗಲ್ಲ, ನನಗೆ ನಿದ್ರಾ ಸಮಸ್ಯೆ ಬರಲ್ಲ, ಅನಾರೋಗ್ಯ ಸಮಸ್ಯೆ ಬರಲ್ಲ. ನಮ್ಮನ್ನು ನಾವು ಮೋಟಿವ್ ಮಾಡ್ಕೊಳ್ತಕ್ಕಂಥದ್ದು ಈ ಇಡಾ ತಿಂಗಳ ನೀವೇನಿಲ್ಲ, 10 ನಿಮಿಷ ಮಾಡಿ ನೋಡಿ. ನೀವು ಹೇಳ್ತಿರೋದು ಎಷ್ಟು ಜನ ನನಗೆ ಕಮೆಂಟ್ಸ್ ಹಾಕ್ತೀನಿ, ನಮ್ಮ ಚಾಲೆಂಜ್ ಮಾಡ್ತೀನಿ, ಏನೋ ಗುರುಜಿ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅಂತ. 48 ದಿನ ಮಿನಿಮಮ್ ಮಾಡಿ, 108 ದಿನ ಮಿನಿಮಮ್ ಮಾಡಿ, ಇಲ್ಲ 180 ದಿನ ತಗೊಂಡೋಗಿ. ನಿತ್ಯ ಎಲ್ಲಿದ್ದರೂ ಏನಿದ್ದರೂ ಹೇಗಿದ್ದರೂ ಸಂಜೆ ಬಂದು ಕೈ ಕಾಲು ತೊಳ್ಕೊಂಡು ಮನೆ ದೇವ್ರಿಗೆ ಒಂದು ಪುಟ್ಟ ದೀಪ ಹಚ್ಚಿಬಿಟ್ಟು ನಿಮ್ಮ ಪಾಡಿಗೆ ಈ ರೀತಿ ಪ್ರಚೋದನೆ, ನಾನೊಬ್ಬ ಅಸಾಮಾನ್ಯ, ನನ್ನಲ್ಲಿ ರಾಮನ ಶಕ್ತಿ ಇದೆ, ಬಲರಾಮರ ಶಕ್ತಿ ಇದೆ, ಕೃಷ್ಣರ ಶಕ್ತಿ ಇದೆ, ಪರಶುರಾಮರ ಶಕ್ತಿ ಇದೆ, ಚೈತನ್ಯ ಇದೆ, ಕರ್ಣನಂತೆ ಕವಚವಿದೆ, ದುರ್ಯೋಧನಂತೆ ಮಹಾಪರಾಕ್ರಮಿ ನಾನು, ಎಲ್ಲರ ಒಳಿತನ್ನ ಅದನ್ನ ಮನಸ್ಸಿಗೆ ತುಂಬಿಸ್ಕೊಳ್ತಕ್ಕಂಥದ್ದು ಮಾಡಿ. ದ್ರೌಪದಿ ಎಷ್ಟು ಶಕ್ತಿ ಇದೆ, ಸಾವಿತ್ರಿ ಎಷ್ಟು ಶಕ್ತಿ ಇದೆ, ಸೀತಮ್ಮಳಷ್ಟು ಶಕ್ತಿ ಇದೆ, ನಾನು ಸೋಲಲ್ಲ, ಕುರುಗಲ್ಲ, ಇಂಥ ಒಂದು ಕ್ಷಣಿಕ ಭಾವಗಳಿಗೆ ಮನಸ್ಸನ್ನು ಪ್ರಚೋದನೆ ತಗೊಂಡೋಗೋದಿಲ್ಲ. ಬಂದ್ಬಿಡುತ್ತೆ ತುಂಬ ಜನಕ್ಕೆ ಏನಾಗ್ಬಿಟ್ಟಿದೆ, ಹತ್ಯೆ ಆತ್ಮಹತ್ಯೆ ಡಿಪ್ರೆಷನ್ ಈ ಮೂರು ತಂದು ಇಟ್ಕೋಬಿಟ್ಟಿದ್ದಾರೆ, ಕುಗ್ಗೋಗ್ಬಿಡ್ತಿದ್ದಾರೆ. ಇದನ್ನು ಮಾಡಿ ಇದರ ಜೊತೆಯಲ್ಲಿ ಸಂಜೆ 7-7:30 ಮಕ್ಕಳೇ ಒಂದು ಪುಟ್ಟದಾಗ ಒಂದು ಬಟ್ಲು ತೊಗೊಳ್ಳಿ, ಕೆಂಡ ಮಾಡ್ಕೊಳ್ಳಿ, ಇಜ್ಜಲು ತೊಗೊಬಂದು ಇಟ್ಕೊಂಡಿರಿ, ಸ್ವಲ್ಪ ಒಂದು ಬಟ್ಲಲ್ಲಿ ಕೆಂಡ ಮಾಡ್ಕೊಂಡು ಅದಕ್ಕೊಂದು ಇಷ್ಟೇ ಸಾಂಬ್ರಾಣಿ ತಂದು ಹಾಕಿ, ಗಂದಿಗೆ ಅಂಗಡಿನಲ್ಲಿ ಸಿಗುತ್ತೆ. ಒಂದು ದಿನ ನಿಮ್ಮ ಮನೇಲಿರ್ತಕ್ಕಂಥ ಅಷ್ಟೂ ಜನ, ಎಷ್ಟು ಜನ ಇದ್ದಾರೆ, ಒಂದು 7 ಜನ ಇದ್ದಾರೆ, 7 ಲವಂಗ ಅದರಲ್ಲಿ ಹಾಕ್ತಕ್ಕಂಥದ್ದು, 1-2 ಪಲಾವ್ ಎಲೆ ಹಾಕಿ ಕೆಂಡ ಮಾಡಿಕೊಂಡು ಒಂದು ಸ್ವಲ್ಪ ಸಾಂಬ್ರಾಣಿ, 7 ಜನ ಇದ್ದರೆ 7, 5 ಜನ ಇದ್ದರೆ 5, 4 ಜನ ಇದ್ದರೆ 4, ಇಬ್ಬರಿದ್ದರೆ 2, ಸಂಜೆ 7:30 ಕೆಂಡ ಮಾಡಿಕೊಂಡು ಆ ಧೂಪ ಹಾಕಿಬಿಟ್ಟು ಆ ಧೂಪದಲ್ಲಿ ಲವಂಗ ಅದ್ರ ಜೊತೇಲಿ ಒಂದು 2 ಪಲಾವ್ ಎಲೆ ಹಾಕ್ತಕ್ಕಂಥದ್ದು ಮಾಡಿ ನೋಡಿ. ಮನೆಯೆಲ್ಲ ಒಂಥರ ಸುಮಧುರವಾದಂಥ ವಾತಾವರಣ, ಆ ಸುವಾಸನ ಒಂಥರ ಸಮಾಧಾನ ಕೊಡುತ್ತೆ. ಬೆಡ್ರೂಮಲ್ಲಿ ಇಟ್ಟು ತೊಗೊಂಡು ಹೋಗ್ಬಿಟ್ಟು ಆ ಬಟ್ಲನ್ನ, ಕೆಂಡದ ಬಟ್ಲನ್ನ ಬೆಡ್ರೂಮಲ್ಲಿ ಇಟ್ಬಿಟ್ಟು ಒಂದು ಪುಟ್ಟದಾಗ ಲೈಟ್ ಹಾಕ್ಬಿಡಿ, ಇಲ್ಲ ಬೆಡ್ ಲ್ಯಾಂಪ್ ಇಟ್ಬಿಡಿ, ಇಲ್ಲ ಆಗುತ್ತಾ ಅಲ್ಲೊಂದು ದೀಪ ಹಚ್ಬಿಡಿ. ಸಣ್ಣ ದೀಪ ಬೆಡ್ರೂಮಲ್ಲಿ ಇರಬೇಕು, ತುಂಬ ಜನಕ್ಕೆ ಗೊತ್ತಿಲ್ಲ. ಮಲಗುವಾಗ ಆರಿಸೋಣ, ಮಲಗುವಾಗ ಆರಿಸ್ಕೊಳ್ಳೋಣ, ಹೋಗೋಷ್ಟಲ್ಲಿ ಆರೋ ಹಾಗೆ ಒಂದು ಪುಟ್ಟ ದೀಪ ಇಟ್ಕೊಂಡಿದ್ರು ಸರಿ. ಹಾಲು, ಕಿಚನ್ನು ಎಲ್ಲ ತೋರಿಸ್ಬಿಟ್ಟು ಬೆಡ್ರೂಮಲ್ಲಿ, ಯಾಕಂದರೆ ನಮ್ಮ ಜೀವನದ ಆನಂದ ದುಃಖ ಎರಡೂ ಬೆಡ್ರೂಮಲ್ಲೇ ಇರೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಎಲ್ಲ ಅಲ್ಲೇ ಇರೋದು, ನಮ್ಮ ಗರ್ಭಗುಡಿ ಬೆಡ್ರೂಮೇ. ಎಲ್ಲಿ ಮಲಗ್ತಿರೋ ಅಲ್ಲಿ ಇಡಿ, ಕೆಲವ್ರು ಹಾಲಲ್ಲಿ ಮಲಗ್ತಾರೆ ಸರಿ ಹಾಲಲ್ಲೇ ಇಡಿ, ಕೆಲವ್ರು ರೂಮಲ್ಲಿ ಮಲಗ್ತೀರಿ ರೂಮಲ್ಲೇ ಇಡಿ, ಕೆಲವ್ರು ಕಿಚನಲ್ಲಿ ಹೋಗಿ ಮಲಗ್ತಾರೆ ಪಾಪ ವ್ಯವಸ್ಥೆ ಇಲ್ದಿರ್ತಕ್ಕ, ಆಯಿತು ಅಲ್ಲೇ ಇಡಿ. ನೀವು ಇದನ್ನು ಮಾಡ್ತಾ ಬನ್ನಿ ಮಕ್ಕಳೇ, ಒಂದು 42 ಇಲ್ಲ 48 ಇಲ್ಲ 108 ಇಲ್ಲ 180 ದಿನ. ನನಗೆ ಖಂಡಿತ ತುಂಬ ಜನ ಮೆಸೇಜಸ್ ಆಗ್ತಿರೋ, ಗುರುಜಿ ವಿ ಆರ್ ಫೀಲಿಂಗ್ ಬೆಟರ್. ಅಷ್ಟಿಷ್ಟಲ್ಲ ಮಕ್ಕಳೇ, ಡಬಲ್ ಮೂಮೆಂಟ್ ಬರುತ್ತೆ, ಡಬಲ್ ಶಕ್ತಿ, ಒಂಥರ ಡಬಲ್ ಚೈತನ್ಯ. ನೀವೀಗೇನು 60 ಇದ್ದೀರಲ್ಲ 30 ಇರ್ತಾರ ಅನಿಸುತ್ತೆ, 40 ಆಗಿರೋರು 20 ಇರ್ತಾರ ಅನಿಸುತ್ತೆ. ನಿಮ್ಮ ಮನಸ್ಸು ತಿಳಿಯಾಗುತ್ತೆ, ಆ ಗಲಿಬಿಲಿಗಳು, ಆ ದಿಗಿಲುಗಳು, ಪ್ರಭಾವಗಳು, ಸ್ವಭಾವಗಳು ಒಂದು ನಿಯಂತ್ರಣಕ್ಕೆ ಬರುತ್ತೆ, ಸಮಾಧಾನವಾಗಿ ಇರ್ತೀರಿ. ಆಯ್ತಾ, ಮಾಡ್ಕೋತೀರಿ ಅಂತ ಅನ್ಕೋತೇನೆ, ಕಾಯ್ತಿರ್ತೇನೆ ನಿಮ್ಮ ಈ ಒಂದು ಪ್ರಯತ್ನ ಯಶಸ್ಸು ಕೊಡಲಿ. ಎಷ್ಟು ಜನ ಆರಂಭ ಮಾಡ್ಕೋತೀರಿ? ನೀವು ಒಂದು ದಿನ ಮಾಡಿ, ನೀವು ನಾಳೆನೇ ಮೆಸೇಜ್ ಆಗ್ತೀರಿ ನೋಡಿ, ಗುರುಜಿ ಏನೋ ಗೊತ್ತಿಲ್ಲ ಸಮಥಿಂಗ್ ಇಸ್ ಇನ್ಸ್ಪೈರಿಂಗ್, ಏನೋ ರಿಲ್ಯಾಕ್ಸ್, ಎರಡೂ ಹುಬ್ಬುಗಳನ್ನು ಈ ಥರ ಅಂದ್ರೆ ತುಂಬ ತಲೆಭಾರ ಇದೆ, ಹೆಡ್ಡೇಕ್ ಇದೆ, ಏನೋ ಗಲಿಬಿಲಿ ಇದೆ, ಏನೋ ಕಣ್ಣೀರಿದೆ, ಏನೋ ಸಂಕಟ ಇದೆ, ಏನೋ ನಂತನ ಕಳ್ಕೊಬಿಟ್ಟಿದ್ದೀರಿ, ಏನೋ ಒಂದು ತಪ್ಪಾಗಿದೆ, ಪ್ರಪಂಚದಲ್ಲಿ ಸರಿ ಅನ್ನೋದೇ ಇಲ್ಲ. ನಾವಿವತ್ತು ತುಂಬ ದೊಡ್ಡ ವ್ಯಕ್ತಿಗಳನ್ನು ದೊಡ್ಡ ಸ್ಥಾನಕ್ಕೆ ನಾವೇ ವೋಟ್ ಹಾಕಿ ಆಯ್ಕೆ ಮಾಡಿ ಇಟ್ಟಿದ್ದೇವೆ. ಸತ್ಯವಂತರು, ಧರ್ಮವಂತರು, ನ್ಯಾಯವಂತರು, ದೊಡ್ಡವರವರು ದೊಡ್ಡ ಕೆಲಸ ಮಾಡೋಲ್ಲ ಅಂತ ಹೇಳಿ, ಸಣ್ಣ ಸಣ್ಣ ಕೆಲಸ ಮಾಡಲ್ಲ ಅಂತ ತುಂಬ ದೊಡ್ಡ ದೊಡ್ಡ ಕೆಲಸಗಳು ಮಾಡಿಟ್ಕೊಂಡಿದ್ದಾರಲ್ಪ. ನಾವು ಆಯ್ಕೆ ಮಾಡಿದ ಸತ್ಯವಂತರೇ ತುಂಬ ಸತ್ಯವಾದ ಕೆಲಸಗಳನ್ನು ಮಾಡಿಟ್ಕೊಂಡಿದ್ದಾರೆ. ಅವರೇ ದಿಗಿಲಿಂದ ಧೈರ್ಯವಾಗಿ ಮಾತಾಡ್ತಿರ್ಬೇಕಾದ್ರೆ ನಾವು ಹೇಗಿರಬೇಕು ಮಕ್ಕಳೇ? ನಾವು ಪುಟ್ಟ ಮಕ್ಕಳು, ನಾವು ಒಂದು ಏನೋ ಒಂದು 2 ಹಣ್ಣು, ಏನೋ ಒಂದು ಬದುಕು ಆಗುತ್ತೆ ಬಿಡಿ. ಅದರಿಂದ ನಾನು ತಪ್ಪು ಅನ್ನೋದನ್ನ ಮೊದಲು ಮನಸ್ಸಿಂದ ತೆಗೀರಿ. ನಾನು ತಪ್ಪು, ನಾನು ಸರಿ ಇಲ್ಲ, ನನ್ನಿಂದ ಆಯಿತು, ಯಾವುದೂ ಇಲ್ಲ. ಮೊದಲು ಅದರ ಛಾಯೆಯಿಂದ ಹೊರಗಡೆ ಬನ್ನಿ.
ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಖಂಡಿತ ನೀವು ಮಾಡಿ, ನೀವು ಮಾಡಿ. ನಾನು ಹೇಳ್ತಿದ್ದೇನಲ್ವಾ, ನಾನು ನಿತ್ಯ ಎದ್ದ ತಕ್ಷಣ ಬೆಳಿಗ್ಗೆ ಇದನ್ನು ಮಾಡ್ತೇನೆ, ಒಂದು 10-15 ನಿಮಿಷ ನನ್ನ ಈ ಧ್ಯಾನಕ್ಕೆ ಉಪಕ್ರಮ ಇದನ್ನು ಮಾಡ್ಕೋತೇನೆ. ಆಮೇಲೆ ಮಿಕ್ಕಿದ್ದು ನಾನು ಯಾರು, ನನ್ನದೇನೋ ಒಂದು ಮಂತ್ರಾನುಷ್ಠಾನ ಇದೆ. ಎದ್ದ ತಕ್ಷಣ ಬೆಡ್ಡಲ್ಲಿ ಕುಳಿತುಕೊಂಡು ಉತ್ತರಾಭಿಮುಖವಾಗಿ ನಾನು ಮಾಡ್ತೇನೆ. ನೀವು ಸಂಜೆ ಆದರೂ ಮಾಡಿ, 7-7.5-8 ಗಂಟೆಗೆ ಬಂದಿದ್ರು ಕೂಡ ನೀವು ಮಾಡಿ. ಎಂಥ ದೊಡ್ಡ ಭಾರವಿದ್ದರೂ, ಕೆಲಸವಿದ್ದರೂ ನಿಮ್ಮನ್ನು ಅದು ಕಾಪಾಡುತ್ತೆ, ನಿಮ್ಮಲ್ಲಿರೋ ಆ ಶಕ್ತಿಯನ್ನು ಪ್ರಜ್ವಲಿಸುತ್ತೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಧನಿಷ್ಠಾ ನಕ್ಷತ್ರ, ವಿಶೇಷವಾಗಿ ಚಂದ್ರ ಕುಜನ್ಸಾರದಲ್ಲಿದ್ದು ಕುಜನಸಾರದಲ್ಲೇ ಇದ್ದಾನೆ. ಎಲ್ಲೋ ಮಳೆ, ಗಾಳಿ, ಆರ್ಭಟ, ರಭಸ, ಸುನಾಮಿ, ಭೂಕಂಪ, ಅವಘಡಗಳ ಭಂಡಾರ. ಮಕ್ಕಳೇ, ಎಷ್ಟು ಜಾಗೃತಿಯಾಗಿರ್ತಿರೋ ಅಷ್ಟು ಒಳ್ಳೆಯದು. ಬ್ರ್ಯಾಂಡ್ ಬೆಂಗಳೂರು ಅಂತಾರೆ, ನಂಬೋಲ್ಲ. ಬೀಳ್ತಿರೋ ಮಳೆಗೆ ರೋಡೆಲ್ಲ ಅಲ್ಲೂಲ್ಲ ಕಲ್ಲೂಲ್ಲ, ಎಲ್ಲಿ ನೀರು ಹೋಗ್ಬೇಕು ಸಿಸ್ಟಮ್ ಇಲ್ಲ, ಏನೋ ಒಂದೂ ಗೊತ್ತಾಗ್ತಿಲ್ಲ ಮಕ್ಕಳೇ. ಎಲ್ಲಿ ಪದೇ ಪದೇ ಅದು ಮಾತನಾಡೋದು ಸರಿ ಇಲ್ಲ ಏನೋ. ಶ್ರೀಕೃಷ್ಣ ಮೇಷರಾಶಿ. ಚೆನ್ನಾಗಿದೆ. ರಿಯಲ್ ಎಸ್ಟೇಟ್, ಭೂಮಿ, ಯುದ್ಧ ಸಾಮಗ್ರಿ, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ವಾಹನ, ಕಟ್ಟಡ, ಕಾಮಗಾರಿ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಮೆಷಿನರೀಸು, ಗೋಡೌನ್ಸು, ಇವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಷಭ ರಾಶಿ. ಯಾಕೋ ಸ್ವಲ್ಪ ಧಾವಂತ, ಮುಖ್ಯವಾಗಿ ಉನ್ನತ ಹುದ್ದೆ ಎಲ್ಲಿ ಇರತಕ್ಕಂಥವ್ರಿಗೆ ದಿಢೀರ್ ಸ್ಥಾನ ಬದಲಾವಣೆ, ಜಾಗ ಬದಲಾವಣೆಗಳ ಒತ್ತಡ ಇರುತ್ತೆ. ಆ ಜಾಗವೇ ಹಾಗೆ ಮಕ್ಕಳೇ, ಏನು ಮಾಡೋಕ್ಕಾಗೋದಿಲ್ಲ. ಆ ಜಾಗವೇ ಹಾಗೆ, ಆ ಎತ್ತರಕ್ಕೆ ಹೋದ ಮೇಲೆ ಹಾಗೆ ಬದುಕು. ನೋಡಿ, ಜೀವನದಲ್ಲಿ ರಿಸ್ಕ್ ಇಲ್ಲದೆ ಏನೂ ಇಲ್ಲ. ಕೆಲವರು ತಗೋತಾರೆ, ಅದು ಬೇಕು ಅಂತ ಅದಕ್ಕೋಸ್ಕರ ತ್ಯಾಗಕ್ಕೆ ಸಿದ್ಧರಾಗ್ತಾರೆ, ಸಿದ್ಧರಾಗ್ತಾರೆ. ಈ ಒಂದು ಸ್ಥಾಯಿಗೆ ಬರಬೇಕಾದ್ರೆ ನನಗೆ ಮಂತ್ರಾನುಷ್ಠಾನ, ನನ್ನ ಗುರುಗಳು ಮಾಡಬೇಕಾದ್ರೆ ನಿಮ್ಮ ಹತ್ರ ಮುಚ್ಚಿಡೋದೇನೂ ಇಲ್ಲ. ನನಗೆ ಊಟ ಬಟ್ಟೆಗೆ ದೇವರು ಕೊರತೆ ಕೊಟ್ಟಿರಲಿಲ್ಲ, ಆದರೆ ನನ್ನ ಮನೆಯವರಿಗೆಲ್ಲ ಕೊಟ್ಟು ನಾನು ಏನಾದರೂ ಎಕ್ಸ್ಟ್ರಾ ಎತ್ತಿಟ್ಕೋತೇನೆ ಅನ್ನೋದಕ್ಕೆ ಏನೇನೂ ಇರಲಿಲ್ಲ. ಒಂದು ಜೊತೆ ಚಪ್ಪಲಿ ಬಿಟ್ಟರೆ, ಒಂದೆರಡು ಜೊತೆ ಬಟ್ಟೆ ಬಿಟ್ಟರೆ, ಜೇಬಲ್ ಪರ್ಸಲ್ಲಿ ಒಂದು 200-300 ಇಲ್ಲ ಮ್ಯಾಕ್ಸಿಮಮ್ 500 ರೂಪಾಯಿ ಅನ್ನೋದು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಸ್ವಂತ ಜಾಗ ಇಲ್ಲ, ಗಾಡಿ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕಪ್ ಇಲ್ಲ, ಏನೇನೂ ಇಲ್ಲ. ಮನೆ ತುಂಬ ಜವಾಬ್ದಾರಿಗಳ ಸಂತೆ ಅದು. ಆ ಸಂತೆ ನೋಡಿ ಗಾಬರಿ ಆಗಿರಲಿಲ್ಲ, ಬೇಜಾರಾಗಿರಲಿಲ್ಲ, ಏನೋ ಒಂಥರ ವಿರಕ್ತಿ ಬಂದ್ಬಿಟ್ಟಿತ್ತು. ಈ ಜವಾಬ್ದಾರಿ ಬಿಟ್ಬಿಟ್ಟು ಹೊರಟೋಗ್ಬಿಡ್ಬೇಕು, ಕೊಟ್ಟು ಬಿಟ್ಟು ಏನೇನಿದೆಯೋ. ಕಟ್ಟಕಡೆಯದಾಗಿ ತಂಗಿ ಮದುವೆ ಮಾಡಿ 11ನೇ ದಿನ ನನಗೆ ಪುರುಡು, ಇದು ನನ್ನ ಲೆಕ್ಕ. ನನಗೆ ಸೂತಕ ಇಲ್ಲ ಪುರುಡು, ವಾಟ್ ಎವರ್, ಮುಗೀತು ನನ್ನ ಜವಾಬ್ದಾರಿ ಈ ಮನೆಯದು ಅಂತ ಎದ್ದೋಗ್ಬೇಕು ಅಂತ ವರ್ಷಗಟ್ಟಲೆಯಿಂದ ತಯಾರಿ ಮಾಡಿಕೊಂಡಿದ್ದೆ. ಅದಕ್ಕೋಸ್ಕರ ರಾತ್ರಿ ಹಗಲು ಓಡ್ತಿದ್ದೆ. ಇರೋದೊಂದು ಕಟ್ಟಕಡೆ ತಂಗಿ, ತಮ್ಮ ಇದ್ದ, ಒಂದು ಪಾಡು ಗಂಡು ಹುಡುಗ ಮನೇಲಿ ಮಾಡ್ಕೋತಾರೆ, ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ಏನೋ ಒಂದು ನೋಡಿ ಮಾಡ್ಕೋತಾರೆ ಅಂತ. ಇದೇ ಸತ್ಯ ಮಕ್ಕಳು. ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳು ಇರಬೇಕು, ನನಗೆ ಈ ಸಂಸ್ಥಾನ, ಈ ಹೆಸರು, ಈ ಕೀರ್ತಿ, ಇದು ಯಾವುದ್ರ ಮೇಲೆಯೂ ಇರಲಿಲ್ಲ. ನಾನು ಬದುಕಬಲ್ಲೆ ಅನ್ನೋದು ಗೊತ್ತಿತ್ತು. ಎಲ್ಲೋ ಹೋಗಿ ಒಂದಷ್ಟು ಬೊಗಸೆ ಊಟ, ಒಂಚೂರು ಅಮ್ಮನ ಮೇಲೆ ಪ್ರೀತಿ ಬಿಟ್ಟರೆ ಇನ್ನು ಏನು ಯಾವುದ್ರ ಮೇಲೂ ಇಲ್ಲ. ನಿರ್ಧಾರ ಮಾಡಿಬಿಟ್ಟಿದ್ದೆ. ದೈವ ನಡೆಸಿದ್ದು ಬೇರೆ. ಆ ಸಂದರ್ಭದಲ್ಲಿ ಗುರುಗಳು ಮಂತ್ರಾನುಷ್ಠಾನ ಕೊಟ್ಟರು, ನೋಡೋ ಇದನ್ನ ಕೊಡ್ತೇನೆ, ಇದು ತಗೊಂಡ್ರೆ ನೀನು ಸಿದ್ಧ ಇದೀಯಾ, ನೀನು ನೆಮ್ಮದಿಯಾಗಿರೋಲ್ಲ, ಆದರೆ
ನಿನ್ನ ಸುತ್ತಮುತ್ತಲಿರೋರಿಗೆಲ್ಲ ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ, ನೀನು ಕೊಟ್ಟಷ್ಟು ನಡೆಯುತ್ತೆ. ಇಲ್ಲ, ನೀನ್ ಚೆನ್ನಾಗಿರ್ತೀಯ, ನಿನ್ನವ್ರು ಯಾರು ಚೆನ್ನಾಗಿರೋಲ್ಲ, ನೀನು ನಂಬ್ಕೊಂಡಿರೋರು ಸುತ್ತಮುತ್ತ ಇರೋರು ಎರಡರು ಒಂದು ತಗೋ ಅಂತ ಕುಳಿತು ಯೋಚನೆ ಮಾಡಿದೆ. ಇಷ್ಟು ದಿನ ನಾನು ನೆಮ್ಮದಿನೇ ಇಲ್ಲ, ನನಗದು ಬೇಕು ಇಲ್ಲ, ದುಡ್ಡು ಬೇಕು, ಆಸ್ತಿ ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಪ್ರತಿಷ್ಠೆ ಬೇಕು ಅಂದ್ಕೊಂಡಿಲ್ಲ, ಏನೂ ಅಂದ್ಕೊಂಡಿಲ್ಲ ಮಕ್ಕಳೇ. ಏನೋ ಏನೋ ವಿರಕ್ತಿ, ಏನೋ ಕಲಿಬೇಕು, ಮಹಾವಿದ್ಯೆಗಳು ಕಲಿಬೇಕು, ಅಷ್ಟೇ ಇದ್ದಿತ್ತು. ಸರಿ, ಕುಳಿತುಕೊಂಡು ಒಂದು ಮೂರು ದಿನ ಯೋಚನೆ ಮಾಡಿದೆ. ಮೂರು ತಿಂಗಳು ಟೈಮ್ ತಗೋ ಅಂದರು. ಮೂರೇ ದಿನಕ್ಕೆ ದಣದೋಗ್ಬಿಟ್ಟಿದ್ದೆ. ಗುರುಗಳ ಹತ್ರ ಹೇಳಿದೆ, ಗುರುಗಳೇ ನಾನೊಬ್ಬ ತಾನೇ ಚೆನ್ನಾಗಿರಲ್ಲ, ನನ್ನ ನಂಬ್ಕೊಂಡಿರೋ ಸುತ್ತಮುತ್ತಲಿರೋರ್ಗು ಒಂದಷ್ಟು ಬೊಗಸೆ ಪ್ರಸಾದ ಊಟ ಅಂತ ಕೊಡ್ತೀನ, ನನ್ನ ವೈರಾಗಿ ಅವತ್ತಿಗೂ ಇರಲ್ಲ ಇವತ್ತಿಗೂ ಇರಲ್ಲ, ನನಗೆ ಗೊತ್ತಾಗ್ಬಿಟ್ಟಿದೆ. ಈ ಮನಸ್ಸೇ ಆಗಿ ಎಷ್ಟಿದ್ದರೂ ಇನ್ನಷ್ಟು ಬಯಸುತ್ತೆ, ನನಗೆ ಅದಲ್ಲ. ನನ್ನನ್ನು ನಂಬ್ಕೊಂಡಿರೋರು ನಾನು ನೆಮ್ಮದಿಯಾಗಿ ಒಂದಷ್ಟು ಕೊಡ್ತೇನೆ ಅಂತ ಖಂಡಿತ ಕೊಡ್ತೀನಿ. ಹಾಗಾದರೆ ಈ ಮಂತ್ರನೇ ಕೊಟ್ಟು ಬಿಡಿ, ನಾನು ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಸುತ್ತಮುತ್ತಲು ಇರುವವರು ಚೆನ್ನಾಗಿರುವ ಹಾಗೆ ಶಕ್ತಿ ಕೊಡಿ ಅಂತ ನಕ್ಕು ಬಿಟ್ಟರು. ಮಂತ್ರ ಕೊಟ್ಟರು, ಈ ಅನುಷ್ಠಾನ ಮಾಡ್ಕೊ ಅಂತ ಹೇಳ್ಬಿಟ್ಟು ನಕ್ಕಿದ್ರು. ಯಾಕೆ ಗುರುಗಳೇ, ನಾನು ಅಂದ್ಕೊಂಡು ನೀನು ಈ ಮಂತ್ರ ಕೇಳ್ತೀಯ ಅಂತ ಎರಡನೇದು, ನೋಡಿದ್ರೆ ನೀನು ಈ ಮಂತ್ರ ತಗೊಂಡಿದ್ಯಾ, ಅವ್ರ ಜೊತೆ ನೀನು ಚೆನ್ನಾಗಿರುತ್ತೆ ಆದ್ರೆ ಕೊರಗಿರುತ್ತೆ ಅಂತ. ಇದೇ ಮಕ್ಕಳೇ, ಇವತ್ತಿಗೂ ಕೆಲವೊಂದು ಕೊರಗುಗಳಿದ್ದಾವೆ, ತುಂಬಾ ದೊಡ್ಡ ಕೊರಗುಗಳಿದ್ದಾವೆ. ಆದರೆ ನನ್ನ ಜೊತೆಯಲ್ಲಿರೋರಿಗೆ ಒಂದು ಬೊಗಸೆಯಷ್ಟು ಪ್ರೀತಿ, ಧೈರ್ಯ, ಸಮಾಧಾನ, ಒಂದಷ್ಟು ಬೊಗಸೆಯಷ್ಟು ಪ್ರಸಾದ ಕೊಡೋಷ್ಟು ಶಕ್ತಿಯನ್ನು ಭಗವತಿ ಕೊಟ್ಟಿದ್ದಾಳೆ. ಒಂದಷ್ಟಲ್ಲ, ನೂರಾರು ಜನರಿಗೆ, ಸಾವಿರಾರು ಜನರಿಗೆ, ನಮ್ಮ ಕಾರ್ಯಕ್ರಮ ನೋಡ್ತಿರೋ ಅಷ್ಟು ಜನರಿಗೆ ಒಂದು ಸಮಾಧಾನ ಹೇಳೋಷ್ಟು ಶಕ್ತಿ ತುಂಬ ಜನ ಹೇಳಿದ್ದಾರೆ. ಗುರುಗಳೇ ನಾವು ಚೆನ್ನಾಗಿದ್ದೇವೆ, ನಾನು ಚೆನ್ನಾಗಿದ್ದೆ, ನೀವು ಯಾವಾಗ ಚೆನ್ನಾಗಿದ್ದೀರೋ ನಾನು ಚೆನ್ನಾಗಿದ್ದೇನೆ. ವೃಷಭ, ಆ ರೀತಿ ಹೋಗಿ ಮಕ್ಕಳೇ. ನೀವು ಚೆನ್ನಾಗಿರ್ಬೇಕಾ, ನಿಮ್ಮವ್ರು ಚೆನ್ನಾಗಿರ್ಬೇಕು ಯಾವಾಗಲೂ ಅಷ್ಟೇ ಮಕ್ಕಳೇ. ನಾಲ್ಕು ಜನರ ಏಳಿಗೆ, ನಾಲ್ಕು ಜನಕ್ಕೊಂದು ಸಮಾಧಾನ, ನಮಗೆ ಇಡೀ ಪ್ರಸಾದವೇ. ಒಂದು 10 ಕೆಜಿ ಅಕ್ಕಿ ಹಾಕಿ ಪ್ರಸಾದ ಮಾಡಿದ್ರಿ, ಇಷ್ಟಿಷ್ಟೇ, ಎಲ್ಲರಿಗೂ 2-2 ಸ್ಪೂನ್ ಅಷ್ಟೇ ಪುಳಿಯೋಗರೆ ಕೊಟ್ರಿ, ಬ್ಯೂಟಿಫುಲ್. ಒಂದು 500 ಜನಕ್ಕೆ ಕೊಟ್ಟಿದ್ರಿ, ತೃಪ್ತಿಯೇ ಸಾಕು. ನಮಗೆ ಆಸೆ ಹೊಟ್ಟೆ ತುಂಬ ಕೊಡಬೇಕು ಅಂತ ಇಲ್ಲ, ನಮ್ಮ ಕೈಲಿ ಇಷ್ಟಿಷ್ಟೇ ಕೊಟ್ವಿ ಬೊಗಸೆ ಅಷ್ಟೇ ಸಾಕು ಮಕ್ಕಳೇ. ಇಲ್ಲ, 100 ಜನಕ್ಕೆ ಒಂದಿಷ್ಟಿಷ್ಟು ಕೊಟ್ವಿ ಸಾಕು, ಪರಮಾನ್ನ. ಅದರಿಂದ ತೃಪ್ತಿ ಪಡಿ ವೃಷಭಂ. ಇವತ್ತು ನೀವು ತೃಪ್ತಿಯಾಗಿ ನಿಮ್ಮ ಕೆಲಸ ಏನು ಮಾಡ್ತಿದ್ದೀರೋ ಅದನ್ನು ಮಾಡ್ಕೊಂಡು ಹೋಗಿ. ಆನಂದಂ. ಮಿಥುನ ರಾಶಿ ಕುಜ 12ನೇ ಮನೆ, ಜಾಗ್ರತೆ. ಏನೋ ಒಂದು ಕಲಹ, ಏನೋ ಒಂದು ಕಿಟ್ಬಿಟ್ಟು, ಭೂಮಿಗೆ ಸಂಬಂಧಪಟ್ಟಂಥದ್ದು, ಮನೆಗೆ ಸಂಬಂಧಪಟ್ಟಂಥದ್ದು, ಮಕ್ಕಳಿಗೆ ಸಂಬಂಧಪಟ್ಟಂಥದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು, ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದು, ಏನೋ ಒಂದು ಟೆನ್ಷನನ್ನು ತಂದಿಡ್ತಕ್ಕಂಥದ್ದು ಮಾಡುತ್ತೆ. ಸುಬ್ರಹ್ಮಣ್ಯ ಆರಾಧನೆ, ಜಗಳಕ್ಕೆ ಹೋಗ್ಬಿಡಿ, ಕಲಹಕ್ಕೆ ಹೋಗ್ಬಿಡಿ, ಕೆದಕೋರಿಂದ ದೂರ ಆಯ್ತು ಬಿಡಿ. ಥ್ಯಾಂಕ್ ಯು ವೆರಿ ಮಚ್ ಅಂತ. ಕರ್ಕಾಟಕ ರಾಶಿ ಪರಿಶ್ರಮಂ, ದೂರ ಪ್ರಯಾಣಂ ನಿಷಿದ್ಧಂ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ಕೆಲಸ, ಗೊತ್ತಿಲ್ಲದ ವ್ಯವಹಾರ, ಇವುಗಳಿಂದ ದೂರ ಇರಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಕುಜ ಲಾಭದಲ್ಲಿದ್ದಾನೆ, ಆದರೆ ಗೊತ್ತಿಲ್ಲದ ಮಾಡೋಕೆ ಹೋಗ್ಬಿಟ್ಟು ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಬಿಡ್ತೀರಿ, ಹುಷಾರು. ಸಿಂಹರಾಶಿ ಚೆನ್ನಾಗಿದೆ, ಸ್ವಲ್ಪ ಕ್ರೋಧೋನ್ಮತ್ತರು, ನಾನೇ ಸರಿ, ನನ್ನ ಬಲಾನೇ ಸರಿ. ನೆನಪಿಟ್ಟುಕೊಳ್ಳಿ ಮಕ್ಕಳೇ, ನಾನು ಸರಿ ಅನ್ನೋದು ಅದು ನನಗೆ ಮಾತ್ರ, ಯಾರಿಗೂ ಒಪ್ಪಲ್ಲ ಅದು. ಹೌದು, ನಾವು ಮಾಡೋದೆಲ್ಲ ಎಲ್ಲರಿಗೂ ಒಪ್ಪಿಗೆ ಆಗಬೇಕು ಅನ್ನೋದು ಖಂಡಿತ ಸಾಧ್ಯವಿಲ್ಲ. ನಾನು ತಿನ್ನೋದು ಸರಿ, ನಾನು ಮಲಗೋದು ಸರಿ, ನಾನು ಕೂತ್ಕೊಳ್ಳೋದು ಸರಿ, ನನ್ನ ನೋಟ ಸರಿ, ನನ್ನ ಡ್ರೆಸ್ ಸರಿ, ನನ್ನ ವಿದ್ಯೆ ಸರಿ, ಖಂಡಿತ ಇಲ್ಲ, ಖಂಡಿತ ಇಲ್ಲ. ಆದ್ದರಿಂದ ನಾನೇ ಸರಿ ಅಂದ್ಕೊಂಡು ಇವತ್ತು ಓಡಬೇಡಿ. ಎದುರುಗಡೆಯವರ ಮಾತನ್ನ ಒಪ್ಪಿಕೊಂಡು ಇವತ್ತು ಹೋದ್ರಿಂದ ಎಲ್ಲ ಯಶಸ್ಸು. ಕನ್ಯಾ ರಾಶಿ ಸಮಾಧಾನಂ, ಚಿತ್ತ ಬಲಂ, ದೇಹ ಬಲಂ, ದೈವ ಬಲಂ, ಗುರು ಬಲಂ ಚೆನ್ನಾಗಿದೆ. ಚಂದ್ರ ಕುಜನ್ಸಾರದಲ್ಲಿ 6ನೇ ಮನೆಯಲ್ಲಿದ್ದಾನೆ. ಭೂಮಿ, ಮನೆ, ಆಳು, ಕಾಳು, ವ್ಯವಸ್ಥೆ, ಓಡಾಟ, ವೃತ್ತಿ, ಕುಟುಂಬ, ಇವುಗಳ ವಿಚಾರದಲ್ಲಿ ತುಂಬಾ ಅದ್ಭುತವಾದಂತಹ ಪ್ರಗತಿಯನ್ನು ಪಡಿತೀವಿ. ತುಲಾರಾಶಿ ಜಾಗ್ರತೆ, ಅಷ್ಟಮದಲ್ಲಿ ಕುಜ, ಪಂಚಮದಲ್ಲಿ ಚಂದ್ರ ಕುಜನ್ಸಾರ, ಗರ್ಭಿಣಿ ಸ್ತ್ರೀಯರ ಎಚ್ಚರಿಕೆ. ಪದೇ ಪದೇ ಆಕ್ಸಿಡೆಂಟು, ಪೆಟ್ಟು, ಜಗಳ, ಕಲಹ, ಯುದ್ಧ,
ಹೊಡೆದಾಟ ಬಡದಾಟಗಳು ನಿಮ್ಮನ್ನು ಹುಡುಕೊಂಡು ಬಂದಿದ್ದಾವೆ ಅನ್ನೋದಾದ್ರೆ ಅಂಥವ್ರು ಇದ್ದಿದ್ದು ಜಾಗ್ರತೆ. ಕೆಲವ್ರಿಗೆ ಯಾವಾಗಲೂ ಯುದ್ಧಗಳು ಇರ್ತಾರೆ, ಯಾವಾಗಲೂ ಯುದ್ಧಗಳು ಇರ್ತಾರೆ, ತುಂಬ ಎಚ್ಚರಿಕೆ ಅಂತ ಇರ್ಬೇಕು ಅವರು ಇವತ್ತು ಮುಖ್ಯವಾಗಿ. ಯಾಕಂದ್ರೆ ಶನಿ ಚಂದ್ರ ಕುಜನ್ಸಾರದಲ್ಲಿ ನೇರವಾಗಿ ಕುಜನ ನೋಡ್ತಾನೆ, ಎಳ್ಕೊಂಡು ಕೇಂದ್ರ ಭಾಗವಾಗಿ ನೋಡ್ತಾನೆ. ಆ ಕುಜನನ್ನೇ ನೋಡಿದ ಹಾಗೆ ಕೋಪಗೊಳ್ಳೋರು ಇನ್ನಷ್ಟು ಕೋಪ, ಹೊಡೆದಾಟ ಬಡದಾಟ ಇನ್ನಷ್ಟು ಹೊಡೆದಾಟ ಅಂತಾರ. ಉಗ್ರಂ ವೀರಂ ಮಹಾ ಕಾಯಂ, ಅಪ್ಪ ಏನೋ ಒಂದು ರಣಕೇಕೆ ಒಂದುಂಟು, ಬಹುದೊಡ್ಡ ಅನಾಹುತದ ಸೂಚನೆ ಕಳುಹಿತು ಭಯ ನನಗೆ. ಶನಿ ಚಂದ್ರ ಕುಜ ಅದರ ನಡುವೆ ರಾಹು ಬೇರೆ ನೋಡೋದು, ಯಾವುದೋ ಒಂದು ದೊಡ್ಡದಾದಂಥ ಒಂದು ಏನೋ ಒಂದು ಸ್ಫೋಟ, ಏನೋ ಒಂದು ದಾಂಗುಡಿಯ ಒಂದು ಗೊಂದಲ, ಒಂದು ಯುದ್ಧ, ಒಂದು ಆಂತರಿಕ ಯುದ್ಧಗಳ ಒಂದು ಸೂಚನೆ ಅಂತಕ್ಕಂಥದ್ದು. ವೆರಿ ಕೇರ್ಫುಲ್. ತುಲಾರಾಶಿ ಅಂತೂ ವೆರಿ ವೆರಿ ಕೇರ್ಫುಲ್. ಹತ್ತಿರದಲ್ಲಿ ಸುಬ್ರಹ್ಮಣ್ಯ ನರಸಿಂಹ ಸಣ್ಣ ದರ್ಶನ ಅರ್ಚನ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ. ಇದನ್ನು ಜಪ ಮಾಡ್ಕೊಳ್ಳಿ, ಜಪ ಮಾಡ್ಕೊಳ್ಳಿ. ಏನೂ ಮಾಡಕ್ಕೆ ಹೋಗ್ಬಿಡಿ. ಏನು ಮಾಡ್ತಿದ್ರು ಅದನ್ನು ಅಚ್ಚುಕಟ್ಟಾಗಿ ಮಾಡಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೆಚ್ಚಾಗಿ ಬಳಸಿ, ದೂರ ಪ್ರಯಾಣ ಹೋಗಬೇಡಿ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ವಿಪರೀತ ಬಲ, ಭೂಮಿ ಬಲ, ಮನೆ ಬಲ, ಅಧಿಕಾರ ಬಲ, ವ್ಯವಹಾರ ಬಲ, ಗುತ್ತಿಗೆಗಾರರು, ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನಿಮ್ಮದೇ ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ಭೂಮಿ ಇವುಗಳಿಗೆ ಸಂಬಂಧಪಟ್ಟಂತೆ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತ ಪ್ರಗತಿಯನ್ನ ಪಡೀತೀರಿ. ಧನುಸು ರಾಶಿ ವಿಶೇಷ ಬಲ, ಕುಜ ಆರನೇ ಮನೆ. ಎಂಥ ಶತ್ರುವಾದರೂ, ಎಂಥ ಬಲಶಾಲಿಯಾದರೂ ಯುದ್ಧ ಮಾಡಿ ಗೆಲ್ಲುವಂಥ ಶಕ್ತಿಯನ್ನು ಇವತ್ತು ಕೊಟ್ಟಿರ್ತೇನೆ, ಒಳ್ಳೇದಕ್ಕೆ ಉಪಯೋಗಿಸಿ. ನಮಗೆ ಕೆಲವು ಶಕ್ತಿಗಳು ಭಗವಂತ ಕೊಟ್ಟಾಗ ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ಮಕ್ಕಳೇ, ಒಳ್ಳೇದಕ್ಕೆ. ಎಂಥ ಬಂಡೆನಾದರೂ ಒಡೆದು ಅದಕ್ಕೊಂದು ಶಿಲಾರೂಪ ಕೊಡೋಷ್ಟು ಆಗಬೇಕು, ಅದನ್ನು ಒಂದು ಊರು ಬಾಗಿಲಾಗಿ ಮಾಡ್ಕೊಳ್ಳೋಷ್ಟು ಶಕ್ತಿ ಮಾಡ್ಕೋಬೇಕು. ಇನ್ನೊಬ್ಬರಿಗೆ ಹೊಡೆಯೋ ಕಲ್ಲಾಗಬಾರ್ದು, ಜಾಗ್ರತೆ. ಇವತ್ತು ಧನಸ್ಸು ಅಂಥದ್ದೊಂದು ಯೋಗ. ಮಿಲಿಟ್ರಿ, ಪೊಲೀಸು, ಸ್ಪೋರ್ಟ್ಸು, ಡಿಫೆನ್ಸು, ರಕ್ಷಣಾ ಇಲಾಖೆ, ರಿಯಲ್ ಎಸ್ಟೇಟು, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ. ಮಕರ ರಾಶಿ ಜಾಗ್ರತೆ. ಯಾರಾದರೂ ಕೆದಕ್ತಾರೆ, ಕೆದಕಿ ನಿಮ್ಮ ಮೇಲೆ ದಾಳಿಗೆ ಬರ್ತಾರೆ, ಇಲ್ಲ ನೀವು ಕೆದಕೊಂಡು ಹೋಗ್ಬಿಡ್ತೀರಿ, ಮಾತು ಜಾಗ್ರತೆ, ಸಿಟ್ಟು ಜಾಗ್ರತೆ, ಕ್ರೋಧ ಜಾಗ್ರತೆ. ಕುಜ ಕ್ರೋಧಂ ಅವ್ನು ತಡೆಯೋಲ್ಲ, ತಗ 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 ಅಂತಿರ್ತಾನೆ. ಪಂಚಮದಲ್ಲಿ ಬೇರೆ ಕುಜ ಒಂದು ನಾಲ್ಕು ದಿನ ಹುಷಾರು, ಅವ್ನು ಬಿಟ್ಟು ಹೋಗುವಾಗ ಏನಾದರೂ ತೋರಿಸ್ಬಿಡ್ತಾನೆ ಮಕರ ರಾಶಿಗೆ. ಜಾಗ್ರತೆ. ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ದೊಡ್ಡ ದೊಡ್ಡ ವ್ಯಾಪಾರ, ಗೊತ್ತಿಲ್ಲ ಗುಪ್ತದನ್ನು, ಗುಪ್ತ ವ್ಯಾಪಾರ. ಮೊನ್ನೆ ನೋಡಿ ಅದು ಯಾವುದೋ 50 ಗ್ರಾಮ್ದು ಒಂದು ಕಲ್ಲಂತೆ, ವಿಶೇಷ ಅರಳು ಹಿಡಿದಿದ್ದಾರೆ ಉತ್ತರ ಭಾರತದಲ್ಲಿ. 800 ಕೋಟಿ ಅಂತೆ ಅದು, ಏನಕ್ಕೂ ಅದು ವಿಕಿರಣ ಸೂಚಿಸ್ತಕ್ಕಂಥ ಒಂದಿದು. ಇದನ್ನ ನೋಡಿದ್ದಾರೆ ಅಂತ ಇಟ್ಕೊಳ್ಳಿ, ತಗೊಳ್ಳಿ, ಅದಕ್ಕೊಂದು ಶುರು ಮಾಡ್ಕೋತಾರೆ. ಈ ಥರದೊಂದು ಮಣಿ ಇದೆ ನಮ್ಮ ಹತ್ರ, ಇದು ಸರ್ಕಾರನೇ ತಗೊಳ್ಳುತ್ತೆ, ಇದು ಫಾರಿನ್ ಅವ್ರು ತಗೋತಾರೆ, ರಾಕೆಟ್ ಸಂಸ್ಥೆಯವ್ರು ತಗೋತಾರೆ, ಇನ್ನೊಂದು ದೇಶನೇ ತಗೊಳ್ಳುತ್ತೆ ವಿಕಿರಣಕ್ಕೋಸ್ಕರ, ಯುರೇನಿಯಂಗೋಸ್ಕರ, ಹಾಗೆ ಹೀಗೆ ಅಂತೇಳಿ ಅದಕ್ಕೊಂದು ಪ್ಲಾನಿಂಗ್ ಟೀಮ್ ಸ್ಟಾರ್ಟ್ ಮಾಡ್ಕೋಬಿಡ್ತಾರೆ. ಹುಷಾರು, ಇಂಥದಕ್ಕೆಲ್ಲ ಹೋಗ್ಬೇಡಿ, ಇಲ್ಲ ಜಾಗ್ರತೆ. ನಾಗಮಣಿ ಇದೆ, ಇಂದಿರಾ ಗಾಂಧಿ ವಾಚ್ ಇದೆ, ಗುಂಡೂರಾವ್ ವಾಚ್ ಇದೆ, ಇದೆಲ್ಲ ಏನೇನೋ ಕಟ್ಟುಕತೆಗಳು, ಕಾಲ್ಪನಿಕ ಕತೆಗಳು. ಆ ಅವ್ರ ಮನೆಯವ್ರಿಗೆ ಸಿಗೋದು ನಿಮಗೆ ಸಿಕ್ಬಿಡುತ್ತಾ? ಹ್ಞೂ, ದೇವಸ್ಥಾನದ್ದು ಗೋಪುರ ಇದೆಯಲ್ಲ, ಅದೊಂದು ರೈಸ್ ಪುಲ್ಲಿಂಗ್, ಅದ್ರಲ್ಲಿ ವಿಶೇಷ ಶಕ್ತಿ ಇರುತ್ತೆ. ಎಷ್ಟು ದೇವಸ್ಥಾನಗಳ ಕಳಶಗಳನ್ನು ಕದ್ದುಬಿಟ್ಟಿದಾರೋ, ಅದರಿಂದ ಅಟ್ರಾಕ್ಷನ್ ಏನು? ಹಾಗಾದರೆ ಇಸ್ರೋ, ನಾಸಾ ಇವರೆಲ್ಲ ಏನು ಕಡಲೆಪುರಿ ತಿಂತಿದ್ದಾರಾ? ಈ ಥರದ್ದೆಲ್ಲ ರೈಸ್ ಪುಲ್ಲಿಂಗು ಏನೇನೋ ಹೇಳಿಬಿಟ್ಟು ಜಾಗ್ರತೆ. ಮಕರ ರಾಶಿ ಈ ಥರದ ವ್ಯವಹಾರಗಳು, ವ್ಯಾಪಾರಗಳು ನಿಮ್ಮನ್ನು ಸ್ವಲ್ಪ ಪ್ರಚೋದನೆ ಮಾಡ್ತಕ್ಕಂಥದ್ದು ಇರುತ್ತೆ. ಅಡ್ಡದಾರಿ ಬೇಡ ಮಕ್ಕಳ, ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ನಾವು ನ್ಯಾಯಸ್ಥರು, ಧರ್ಮಸ್ಥರು, ಬಹುಶಃ ಊಟ ತಿನ್ನೋ ಅಂಥವರು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಕುಂಭರಾಶಿ ಚಂದ್ರ ಕುಜನ್ಸಾರ, ಕುಜ ಸುಖದಲ್ಲಿ, ಸುಖಕ್ಕೋಸ್ಕರ ಓಡ್ತೀರಾ, ವ್ಯವಹಾರಕ್ಕೋಸ್ಕರ ಓಡ್ತೀರಾ, ಉದ್ಯೋಗಕ್ಕೋಸ್ಕರ ಓಡ್ತೀರಾ. ಶಕ್ತಿ ಇದೆ, ಸ್ವಲ್ಪ ಶಕ್ತಿ ವಿಹೀನರೂ ಇರತಕ್ಕಂಥದ್ದು ಇರುತ್ತೆ. ಆರೋಗ್ಯ ಸ್ವಲ್ಪ ನೋಡಿಕೊಂಡು, ದೂರ ಪ್ರಯಾಣ ನಿಮಗೂ ಬೇಡ,
ಯಾರಾದರೂ ಒಂದು ಸಣ್ಣ ಕಲಹ, ಸಣ್ಣ ಕಿಡಿಬಿಟ್ಟಿ, ಸಣ್ಣ ಒಂದು ಕ್ರೋಧವನ್ನು ಉಂಟು ಮಾಡಿಬಿಡ್ತಾರೆ. ಮೊದಲೇ ಉರಿಯುವಂಥವ್ರು ನೀವು, ಗಾಳಿ ರಾಶಿ. ಅದಕ್ಕೆ ಇನ್ನೊಂದು ಏನೋ ಒಂದು ಮೆಣಸಿನ ಪುಡಿ ಸೇರ್ಕೊಂತು ಸ್ಪ್ರೆಡ್, ವೈರಲ್ ಇನ್ಫೆಕ್ಷನ್ ಥರ. ನೋಡಿ, ಯಾವುದೋ ವೈರಸ್ಸು ಆಫ್ರಿಕಾದಿಂದ ಎಲ್ಲ ದೇಶಗಳಿಗೂ ಹರಡುತ್ತಿದೆ ಅನ್ನತಕ್ಕಂಥದ್ದು. ಅದೇನೋ ಮಂಕಿ ಫಾಕ್ಸ್ ಅಂತೆ, ಇನ್ನೊಂದಂತೆ, ಏನೇನೋ ಅನ್ನಿಸ್ತಿದೆ. ಏನೋ ಒಂದು ದಿಗಿಲು ಮಕ್ಕಳೇ. ಅದರಲ್ಲೂ ಬುಧನ ಮನೆಗೆ ಕುಜನ್ ಸ್ವಲ್ಪ ದಿನದಲ್ಲಿ ಬರ್ತಾನೆ, ಏನೇನು ವ್ಯವಹಾರಗಳಿಗೆ ತಂದಿಡ್ತಾನೋ, ಎಷ್ಟು ದೊಡ್ಡ ಆರ್ಥಿಕ ಸ್ಥಿತಿಗೆ, ಎಕಾನಮಿಗೆ, ಸ್ಟಾಕ್ ಮಾರ್ಕೆಟ್ಗೆ ಏನು ಬರಸಿಡ್ಲು ತಂದಿಡ್ತಾನೋ. ಶಾರ್ಟ್ಕಟ್ ಮನೆಗೆ ಕುಜ ಬುಧನ್ ಮನೆಯಲ್ಲಿದ್ದಾಗ ಆ ಥರದ ಸ್ವಲ್ಪ ವೇಗ ಜಾಸ್ತಿ. ಕುಜನೂ ಕೇಳಲ್ಲ, ಬುಧನೂ ಕೇಳಲ್ಲ. ಸೊ ಅಂತ ಇವರಿಬ್ರು ಮಹಾಶತ್ರುಗಳು. ಇನ್ನೊಂದು 4 ದಿನ 3 ದಿನ ಇಸ್ ಕಮಿಂಗ್ ಟು ಮಿಥುನ ರಾಶಿ. ದಟ್ ಈಸ್ ಅ ಮೋರ್ ಥ್ರೆಟ್. ರಾಹು ಕುಜ ಕೇಂದ್ರಕ್ಕೆ ಬರ್ತಾರೆ, ಅದು ಬೇರೆ ಬರ್ತಾರೆ, ಅದೊಂದು ಬೇರೆ ಭಯ ನನಗೆ. ಆಯ್ತು, ಜಾಗೃತೆ ಅಂತ ಹೇಳ್ತಾ ಕುಂಭ ಜಾಗರೂಕತೆಯಿಂದ ನಿಭಾಯಿಸಿ ಭೂಮಿ ವಿಚಾರಗಳಲ್ಲಿ ಒಂದು ವಿಶೇಷ ಪ್ರಗತಿ. ಇನ್ನು ಮೀನ ರಾಶಿ ಚೆನ್ನಾಗಿದೆ, ಸ್ವಲ್ಪ ಪರಿಶ್ರಮ. ಲೇಬರ್ಸ್ನ ಡಿಪೆಂಡ್ ಆಗಿ ಮಾಡ್ತಿರ್ತಕ್ಕಂಥ ಕೆಲಸ, ನೀವು ಲೇಬರ್ ಆಗಿದ್ದೀರಿ, ವರ್ಕರ್ ಆಗಿದ್ದೀರಿ, ಸರ್ವಿಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲಿದ್ದೀರಿ, ಸ್ವಲ್ಪ ಪರಿಶ್ರಮ ಇರತಕ್ಕಂಥದ್ದು, ಖರ್ಚುಗಳಿರ್ತಕ್ಕಂಥದ್ದು ಇರುತ್ತೆ. ಮಿಕ್ಕಂತೆ ಏನೂ ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ, ಚೆನ್ನಾಗಿದೆ. ಸಣ್ಣ ಪುಟ್ಟ ಲೇವಾದೇವಿ, ಒಂದು ಸಣ್ಣ ಬೇಕರಿ, ಸಣ್ಣ ಒಂದು ಚಿಕನ್ ಅಂಗಡಿ, ಸಣ್ಣ ಒಂದು ತರಕಾರಿ, ಸೊಪ್ಪು, ಹೂವು, ಹಣ್ಣು, ದವಸ ಧಾನ್ಯ, ಈ ರೀತಿಯ ವೃತ್ತಿ ಉದ್ಯೋಗ ಇಟ್ಕೊಂಡಿರ್ತಕ್ಕಂಥವ್ರು ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.